ಹಾಯ್ ಸ್ನೇಹಿತರೆ ನಾನು ಮಂಜುನಾಥ್ ಸಾಧನ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿ ಎಂಬುದು ಅಮೋಘ ಅಧ್ಯಾಯ ಇದು ಮತ್ತು ಭಾರತದ ಸ್ವಾತಂತ್ರ್ಯ ಚಳವಳಿ ಸೇರಿಕೊಂಡು ಒಂದು ಐದರಿಂದ ಆರು ಅಂಕದ ಪ್ರಶ್ನೆಗಳನ್ನು ಒಂದು ಪರೀಕ್ಷೆಯಲ್ಲಿ ನಿರೀಕ್ಷೆ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಭಾರತದ ಸ್ವಾತಂತ್ರ್ಯ ಚಳವಳಿ ವಿಡಿಯೋದ ಲಿಂಕನ್ನು ಹಾಕಿರ್ತೀನಿ ಯಾರಾದರೂ ಅಗತ್ಯವಿದ್ದರೆ ಅದನ್ನು ನೋಡ್ಬೋದು ಮತ್ತು ಕರ್ನಾಟಕದಲ್ಲಿ ಏನು ಅಮೋಘ ಇತಿಹಾಸ ಇದೆ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಸ್ವಲ್ಪ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಆಂಡ್ರಾಯ್ಡ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಕರೆಂಟ್ ಅಫೇರ್ಸ್ ಎವ್ರಿ ಡೇ ಅಪ್ಡೇಟ್ ಮಾಡ್ತಾ ಇದ್ದೀವಿ ಹಾಗೂ ಟೆಸ್ಟ್ ಸೀರೀಸ್ ಇರುತ್ತೆ ಮತ್ತು ಬುಕ್ಸ್ ನೀಡಿದ್ದಲ್ಲಿ ಪರ್ಚೇಸ್ ಮಾಡ್ಬೋದು ಟೆಲಿಗ್ರಾಮ್ ಫೇಸ್ಬುಕ್ ಟ್ವಿಟ್ಟರಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡಿ ಅಂತ ಕೇಳ್ಕೊತಾ ಸ್ನೇಹಿತರೆ ಇವತ್ತೇನು ಕಂಟೆಂಟ್ ಮಾಡ್ತಾಯಿದ್ದೀನಿ ಈ ಕಂಟೆಂಟ್ ನಾನು ಹೆಚ್ಚಾಗಿ ಪಿಕ್ ಮಾಡಿದ್ದು ಪ್ರೊಫೆಸರ್ ಬಿ ಪರಮೇಶ್ವರ ಅಂತೇಳಿ ಒಬ್ಬ ರಿಟೈರ್ಡ್ ಇತಿಹಾಸದ ಪ್ರಾಧ್ಯಾಪಕರು ಅದ್ಭುತವಾಗಿ ಪುಸ್ತಕ ರಚನೆ ಮಾಡಿದ್ದಾರೆ ಸೂರ್ಯನಾಥ್ ಕಾಮತ್ ಏನು ತುಂಬ ಟಾಪ್ ಆ್ಯಂಡ್ ಟಾಪ್ ಪುಸ್ತಕ ಇತ್ತು ಅದು ತುಂಬ ಹೈ ವೈಟೇಜ್ ಪದಗಳು ಬಳಸಿರೋದ್ರಿಂದ ಸಾಮಾನ್ಯವಾಗಿ ಕೆಲವೊಬ್ಬರಿಗೆ ಅರ್ಥ ಆಗೋದು ಕಷ್ಟ ಅಂತ ಇದ್ರು ಕನ್ನಡ ಪುಸ್ತಕನೇ ಆ ನಿಟ್ಟಿನಲ್ಲಿ ಈ ಪುಸ್ತಕ ಕೂಡ ನಿಮಗೆ ಪೂರಕವಾಗಿ ಹೆಚ್ಚಿನ ಓದು ಮಾಡುವಂಥವ್ರಿಗೆ ತುಂಬ ಅನುಕೂಲಕಾರಿ ಪುಸ್ತಕ ಯಾರು ಉಪನ್ಯಾಸಕ ಹುದ್ದೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಓದ್ತಾಯಿದ್ದೀರಿ ನೀಡಿದ್ದಲ್ಲಿ ಈ ಪುಸ್ತಕವನ್ನು ನಮ್ಮ ಆ್ಯಪಲ್ಲಿದೆ ಬೈ ಮಾಡ್ಬೋದು ಮತ್ತು ಇವ್ರದೇ ಭಾರತದ ಇತಿಹಾಸ ಪರಿಚಯ ಕೂಡ ಇದೆ ಪ್ರೊಫೆಸರ್ ಬಿ ಪರಮೇಶ್ವರ್ ಅವ್ರದ್ದು ಅಗತ್ಯ ಬಿದ್ದಲ್ಲಿ ಕೊಂಡ್ಕೊಂಡು ಓದಿ ಅಂತ ಹೇಳ್ತಾ ಸ್ನೇಹಿತರೆ ಸ್ವಾತಂತ್ರ್ಯ ಹೋರಾಟ ಅಂದ ಕೂಡಲೇ ಕೇವಲ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಾವು ಪರಿಗಣನೆ ಮಾಡ್ಕೊಳ್ಳೋಕ್ಕಾಗಲ್ಲ ಪೋರ್ಚುಗೀಸರ ವಿರುದ್ಧ ಹೋರಾಟವನ್ನು ಪರಿಗಣಿಸಲೇಬೇಕಾಗತ್ತೆ ಯಾಕಂದ್ರೆ ಕರ್ನಾಟಕದ ಕರಾವಳಿಯಲ್ಲಿ ಅತ್ಯಂತ ಬ್ರ್ಯೂಟಲ್ ಬಿಹೇವಿಯರ್ ಮಾಡಿರ್ತಾರೆ ಈ ಪೋರ್ಚುಗೀಸರು ಇನ್ನೂ ಭಾರತಕ್ಕೆ ಪ್ರವೇಶ ಆಗಿ ಹದಿನೈದು ಇಪ್ಪತ್ತು ವರ್ಷ ಆಗಿಲ್ಲ ಅಷ್ಟರಲ್ಲಿ ನಮ್ಮ ಹೊನ್ನಾವರವನ್ನು ಭಟ್ಕಳವನ್ನು ಬೆಂಕಿ ಹಚ್ಚಿ ಇಡೀ ಊರನ್ನು ಊರನ್ನೇ ಸುಟ್ಟಿರ್ತಾರೆ ಅಂತಹ ಕ್ರೂರ ಬಿಹೇವ್ ಇರುವಂಥ ಪೋರ್ಚುಗೀಸನ್ನ ನಿಯಂತ್ರಿಸಬೇಕಾದದು ಪ್ರಮುಖ ಕರ್ತವ್ಯ ಆಗಿರುತ್ತೆ ಭಾರತದಲ್ಲಿದ್ದಂಥ ನಮ್ಮ ರಾಜರಾಣಿಯರದು ಅಂಥ ಟೈಮ್ನಲ್ಲಿ ಸಾವಿರದ ಐನೂರ ಐವತ್ತೆಂಟರಲ್ಲಿ ಉಲ್ಲಾಳ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಲ್ಲಾ ಉಲ್ಲಾಳ ಬರುತ್ತೆ ಆ ಉಲ್ಲಾಳದ ಚೌಟ ರಾಣಿ ಹಿರಿಯ ಹಬ್ಬಕ್ಕ ಅನ್ನೋಳು ಪೋರ್ಚುಗೀಸನ್ನ ಒಂದು ಸರಿ ಬಗ್ಬಡಿದಿರ್ತಾಳೆ ಇವಳು ಫಸ್ಟ್ ತುಳುವ ಕ್ವೀನ್ ತುಳುವರ ಮೊದಲ ರಾಣಿ ಪೋರ್ಚುಗೀಸ್ರ ವಿರುದ್ಧ ಬಗ್ಗುಬಡಿದ ಮೊದಲ ರಾಣಿಯಾಗಿ ಅವಳನ್ನು ಗುರುತಿಸ್ಬೋದು ನಾವು ಸಾವಿರದ ಐನೂರ ಐವತ್ತೆಂಟರಲ್ಲಿ ಹಾಗೆಯೇ ಬಿಜಾಪುರದ ಅದಿಲ್ ಶಾಹಿಗಳ ಜೊತೆ ಸೇರಿಕೊಂಡು ಗೇರುಸೊಪ್ಪಿಯ ರಾಣಿ ಇದು ಉತ್ತರ ಕನ್ನಡದಲ್ಲಿ ಬರುತ್ತೆ ಏನು ಜೋಗ್ ಫಾಲ್ಸಿಂದ ಸ್ವಲ್ಪ ಕೆಳಗಡೆ ಇದೆ ಆ ಗೇರುಸೊಪ್ಪಿಯ ರಾಣಿ ಚನ್ನಬೈರಾದೇವಿ ಅನ್ನೋಳು ಕೂಡ ಅವಳನ್ನು ಪೋರ್ಚುಗೀಸರು ತುಂಬ ಭಯಪಡ್ತಾ ಇದ್ರು ಪೆಪ್ಪರ್ ಕ್ವೀನ್ ಕ್ವೀನ್ ಆಫ್ ಪೆಪ್ಪರ್ ಅಂತ ಕರೀತಾ ಇರ್ತಾರೆ ಕಾಳು ಮೆಣಸಿನ ರಾಣಿ ಅಂತ ಅವಳನ್ನು ಕರೀತಾ ಇದ್ರು ಅವಳು ಮತ್ತು ಜಾ ಕಲ್ಲಿಕೋಟೆಯ ಜಾಮೋರಿನ್ ರಾಜರು ಇವರೆಲ್ಲ ಸೇರಿಕೊಂಡು ಪೋರ್ಚುಗೀಸನ್ನ ಬಗ್ಗುಬಡಿ ಒಂದು ತಂತ್ರ ಹೂಡಿರ್ತಾರೆ ಬಟ್ ಅದು ಪ್ಲ್ಯಾನ್ ಅಷ್ಟು ಸಕ್ಸಸ್ಫುಲ್ ಆಗೋದಿಲ್ಲ ಅದೇ ರೀತಿ ಉಲ್ಲಾಳದ ಚೌಟ ರಾಣಿ ಕಿರಿಯ ಹಬ್ಬಕ್ಕ ಅಂದರೆ ಏನು ಹಿರಿಯ ಹಬ್ಬಕ್ಕ ಇದ್ದರೂ ಅವರು ನೆಕ್ಸ್ಟು ಬರುವಂಥ ರಾಣಿ ಕಿರಿಯ ಹಬ್ಬಕ್ಕಳು ಕೂಡ ಪೋರ್ಚುಗೀಸ್ರನ್ನ ಸಾವಿರದ ಆರುನೂರ ಹದಿನೆಂಟರಲ್ಲಿ ಸೋಲಿಸಿರ್ತಾಳೆ ಅಂದರೆ ಪೋರ್ಚುಗೀಸರಿಗೆ ನಮ್ಮ ನಾಡಿನ ಹೆಣ್ಮಕ್ಳುಗಳು ರಾಣಿಯರು ಹೊಡೆದಾಕಿದ್ರು ಅನ್ನೋದು ನಾವು ಖುಷಿ ಪಡುವಂಥ ಹೆಮ್ಮೆ ಪಡುವಂಥ ವಿಷಯ ಅಂಥ ಟೈಮಲ್ಲಿ ಈ ಕಿರಿಯ ರಾಣಿ ಹಬ್ಬಕ್ಕನ ಗಂಡನಾದಂಥ ಬಂಗರಾಜನು ಪೋರ್ಚುಗೀಸ್ ಜೊತೆ ಕೈ ಜೋಡಿಸ್ತಾನೆ ಅಂಥ ಟೈಮಲ್ಲಿ ಗಂಡ ಅನ್ನೋದನ್ನು ಕೇರ್ ಮಾಡದೆ ಬಂಗರಾಜನನ್ನು ಸೋಲಿಸುವಂಥ ಕೆಲಸ ಮಾಡಿರ್ತಾಳೆ ಈ ಕಿರಿಯ ರಾಣಿ ಹಬ್ಬಕ್ಕ ಹಾಗೆಯೇ ಕೆಳದಿ ನಾಯಕರು ಕೊಡುಗೆ ಅಂತೂ ಮರೆಯೋಂಗಿಲ್ಲ ಶಿವಪ್ಪ ನಾಯಕನ ಆದಿಯಾಗಿ ಹಲವು ಕೆಳದಿ ನಾಯಕರು ಪೋರ್ಚುಗೀಸರನ್ನ ತುಂಬ ಹತ್ಬಸ್ತಲ್ಲಿಟ್ಟಿರ್ತಾರೆ ಇಲ್ಲ ಅಂದರೆ ಕರಾವಳಿಯ ಹಿಂದಿನ ಸಂಸ್ಕೃತಿ ನಾವು ನೋಡೋಕೆ ಸಾಧ್ಯವಾಗ್ತಿರ್ಲ್ವೇನೋ ಅನಿಸುತ್ತೆ ಜೊತೆಗೆ ಸಾವಿರದ ನಂತರ ಸೋಂದೆಯ ರಾಜರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೋಂದೆ ಬರುತ್ತೆ ಸೋಂದೆಯ ರಾಜರು ಕೂಡ ಪೋರ್ಚುಗೀಸನ್ನ ತುಂಬ ಕಂಟ್ರೋಲ್ ಇಡುವಂಥ ಪ್ರಯತ್ನ ಮಾಡಿದರು ಇವರೆಲ್ಲರ ಕಾಂಟ್ರಿಬ್ಯೂಷನ್ ಪೋರ್ಚುಗೀಸರನ್ನು ಕರಾವಳಿಯಲ್ಲಿ ನಿಯಂತ್ರಿಸೋದಕ್ಕೆ ಸಾಧ್ಯ ಆಯಿತು ಹಾಗೆಯೇ ಈಗ ರಾಣಿಯರ ಬಗ್ಗೆ ಮಾತಾಡಿದ್ವಿ ಇನ್ನೊಂದಿಷ್ಟು ಏನು ಗ್ಯಾಲೆಂಟರಿ ವುಮೆನ್ಸ್ ಇದ್ದಾರೆ ನಮ್ಮ ಕರ್ನಾಟಕ ದೇವಸ್ಥಾನದಲ್ಲಿ ಅವರು ನೆನ್ಸ್ಕೊಂಡ್ಬಿಟ್ರೆ ಈ ಒಂದು ಕಾನ್ಸೆಪ್ಟ್ ಮುಗಿದೋಗುತ್ತೆ ಅನ್ಕೋತೀನಿ ನಾನು ಚೌಟರಾಣಿ ಹಿರಿಯ ಹಬ್ಬ ಕೈ ಹೇಳಿದೆ ಫಸ್ಟು ಮೊದಲ ವಿದೇಶಿಯರನ್ನ ಸೋಲಿಸಿದ ಒಬ್ಬ ಮೊದಲ ಮಹಿಳೆಯಾಗಿರ್ತಾಳೆ ರಾಣಿ ಚೈನ್ನ ಭೈರಾದೇವಿ ಪೆಪ್ಪರ್ ಕ್ವೀನ್ ಪೋರ್ಚುಗೀಸ್ಗೆ ಅಷ್ಟು ಭಯ ಹುಟ್ಟಿಸಿದ ರಾಣಿ ಗೇರು ಸೊಪ್ಪದೊಳಾಗಿರ್ತಾಳೆ ಕಿರಿಯ ಬಕ್ಕ ಇವಳು ಕೂಡ ಪೋರ್ಚುಗೀಸ್ ಹೊಲಸಿದೊಳಾಗಿದ್ದು ಹಾಗೆ ಕೆಳದಿ ಚೆನ್ನಮ್ಮ ಇವರೆಲ್ಲ ವಿದೇಶಿ ವಿರುದ್ಧ ಹೋರಾಟ ಮಾಡಿಲ್ಲ ಬಟ್ ಅವ್ರನ್ನ ನಾಲ್ಕು ಜನ ನೆನ್ಪಾಡ್ಕೊಂಡ್ರೆ ಮಾಡ್ಕೊಂಡ್ರೆ ಲಿಸ್ ಬಹುತೇಕ ಉಮೆನ್ಗಳ ಲಿಸ್ಟ್ ಮುಗಿದೋಗುತ್ತೆ ಅಂತ ಕೆಳದಿ ಚೆನ್ನಮ್ಮ ಎಂಬಾಕೆ ಔರಂಗಜೇಬನ ವಿರುದ್ಧನೇ ಹೋರಾಟ ಮಾಡಿರ್ತಾಳೆ ಈ ಶಿವಾಜಿಯ ಮಗ ತನಗೆ ಆಶ್ರಯ ಬೇಕು ಅಂತ ಬಂದಾಗ ರಾಜಾರಾಮನನ್ನು ತನ್ನ ಆಶ್ರಯದಲ್ಲಿ ಇಟ್ಟುಕೊಂಡು ರಕ್ಷಣೆ ಕೊಟ್ಟಿರ್ತಾಳೆ ಕೆಳದಿ ಚೆನ್ನಮ್ಮ ಅಂದರೆ ಔರಂಗಜೇಬನ ವಿರುದ್ಧ ಹೋರಾಡುವ ಕೆಚ್ಚದೇ ಇತ್ತು ಕೆಳದಿ ಚೆನ್ನಮನಿಗೆ ಹಾಗೆ ಬೆಳವಡಿ ಮಲ್ಲಮ್ಮ ಬೈಲಹೊಂಗಲದ ಪ್ರದೇಶದಲ್ಲಿ ಬರ್ತಾರೆ ಇವರು ಶಿವಾಜಿ ವಿರುದ್ಧ ಹೋರಾಟ ಮಾಡಿದ ಒಂದು ಪ್ರಮುಖ ಮಹಿಳೆ ಆಗ್ತಾರೆ ಮತ್ತು ಫಸ್ಟ್ ಟು ಮೆನ್ ಇವಳು ಯಾವ ವಿಚಾರದಲ್ಲಿ ಮೊದಲ ಮಹಿಳಾ ಸೇನೆಯನ್ನೇ ಕಟ್ಟಿದ್ಲು ಮೊದಲ ಮಹಿಳಾ ಸೇನೆ ಕಟ್ಟಿದ್ದ ಮಹಿಳೆ ಯಾರು ಅಂತ ಅದು ಬೆಳವಡಿ ಮಲ್ಲಮ್ಮ ಆಗಿರ್ತಾರೆ ಬೈಲಹೊಂಗಲ ಭಾಗದಿಂದ ಹಾಗೆ ಒನಕ್ಕೆ ಓಬವ್ವ ಗೊತ್ತೇ ಇರುತ್ತೆ ನಿಮಗೆ ಹೈದ್ರಾಲಿ ಸೇನೆ ವಿರುದ್ಧ ತನ್ನ ಗಂಡನ ಊಟದ ಟೈಮ್ನಲ್ಲಿ ಬಂದಂಥ ಆಪತ್ತನ್ನು ಎದುರಿಸಲು ತಾನೇ ಒಣಕೆ ಹಿಡಿದು ಹೋರಾಟ ಮಾಡಿದ್ದು ಮದಕರಿ ನಾಯಕನ ಏನು ಕೋಟೆ ಒಳಗಡೆ ಇವರು ಕೆಲಸ ಮಾಡ್ತಾ ಇರ್ತಾರೆ ಕಿತ್ತೂರಾಣಿ ಚೆನ್ನಮ್ಮ ಗೊತ್ತೇ ಇದೆ ನಿಮಗೆ ಬ್ರಿಟಿಷ್ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ಮಾಡಿದ ಪ್ರಮುಖ ಮಹಿಳೆ ಇವರೊಂದು ಏಳು ಜನ ತುಂಬ ವುಮೆನ್ ಆಗಿ ನಾವು ಕರ್ನಾಟಕ ಇತಿಹಾಸದಲ್ಲಿ ಗುರುತಿಸಬಹುದಾಗಿದೆ ಸ್ನೇಹಿತರೆ ಜೊತೆಗೆ ಬರೋಣ ಪೋರ್ಚುಗೀಸರು ಬಂದರು ಅವ್ರನ್ನ ನಾವು ಕಂಟ್ರೋಲ್ ಮಾಡಿದ್ವಿ ನಿಜ ಆದರೆ ಅವರಿಂದ ಏನು ಲಾಭ ಆಗಿಲ್ಲವಂದರೆ ತುಂಬ ಲಾಭ ಆಗಿದೆ ಪರಂಗಿ ಅಂತ ಇವ್ನ ಇದ್ವಿ ನಾವು ಪರಂಗಿ ಪದ ಏನು ಬಳಕೆ ಮಾಡ್ತೀವಿ ಆ ಪೋರ್ಚುಗೀಸರಿಂದ ಬಂದಿದ್ದು ನಾವು ಹೆಚ್ಚಾಗಿ ಮುಂದೆ ಬ್ರಿಟಿಷ್ರಿಗೆ ಯೂಸ್ ಮಾಡ್ತೀವಿ ಆದರೆ ಅದು ಹೆಚ್ಚು ಬಳಕೆಯಲ್ಲಿ ಬಂದಿದ್ದು ಪೋರ್ಚುಗೀಸರಿಂದ ಈ ಪರಂಗಿ ಹಣ್ಣು ಅಂತಲೂ ಕರಿತೀವಿ ನಾವು ಅನಾನಸ್ ಹಣ್ಣಿಗೆ ಪಪ್ಪಾಯಿ ಹಣ್ಣಿಗೆಲ್ಲ ಪರಂಗಿ ಹಣ್ಣು ಅಂತ ಕರಿತೀವಿ ಬಿಕಾಸ್ ಅದನ್ನೆಲ್ಲ ತಂದವರು ಪೋರ್ಚುಗೀಸರಾಗಿದ್ದರು ಪರಂಗಿಯಿಂದ ಪಿರಂಗಿ ಆಯಿತು ಏನು ನಾವು ನಮ್ಮ ಇದ್ವಿ ನಾವು ಅವಕ್ಕೆಲ್ಲ ಪಿರಂಗಿಯನ್ನು ಅನ್ನ ಪದ ಬಳಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆ ಪರಂಗಿ ಪದದ ಅಪಭ್ರಂಶವಾಗಿ ಪಿರಂಗಿ ಉಟ್ಕೊಂತು ಇದು ಪಿರಂಗಿಗಳಿಗೆ ನಾವು ಬಳಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಜೊತೆಗೆ ಬೆಳೆಗಳು ಆಲೂಗಡ್ಡೆ ಶೇಂಗಾ ಶೇಂಗಾ ಮೀನ್ಸ್ ಕಡಲೆಕಾಯಿ ತಂಬಾಕು ಗೋಡಂಬಿ ಈರುಳ್ಳಿ ಮೆಣಸಿನಕಾಯಿ ಟೊಮ್ಯಾಟೊ ಪಪ್ಪಾಯ ಮತ್ತು ಅನಾನಸು ಈ ಥರ ಪ್ರಮುಖ ಬೆಳೆಗಳು ಪೋರ್ಚುಗೀಸರು ಅಮೇರಿಕನ್ ಕಾಂಟಿನೆಂಟಿಂದ ತಗೊಂಡು ಭಾರತಕ್ಕೆ ಪರಿಚಯ ಮಾಡಿಸ್ತಾರೆ ಚರ್ಚ್ ವಾಸ್ತುಶಿಲ್ಪ ಶೈಲಿ ಕೂಡ ಭಾರತಕ್ಕೆ ಬರುತ್ತೆ ನಮ್ಮಲ್ಲೇನು ದೇಶೀಯ ಟೆಂಪಲ್ ಶೈಲಿಗಳಿತ್ತು ಆ ನಡುವೆ ಚರ್ಚ್ಗಳು ಬಂದಾಗ ಆ ವಿದೇಶಿ ಶೈಲಿಗಳು ಇಂಡೋ ಸಾರ್ಸನಿಕ್ ಶೈಲಿಗಳು ರೊಮ್ಯಾನ್ ಶೈಲಿಗಳೆಲ್ಲ ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ವಿದೇಶಿ ವ್ಯಾಪಾರ ಅಂತೂ ನಮ್ಮ ವ್ಯಾಪಾರ ಬೇರೆ ದೇಶಗಳ ಜೊತೆ ತುಂಬ ವೃದ್ಧಿಯಾಗೋದಕ್ಕೂ ಕೂಡ ಬ್ರಿಟಿಷ್ ಆಡಳಿತ ನೆರವಾಯಿತು ಇಲ್ಲಿ ಮರೆಯೋಕ್ಕಾಗಲ್ಲ ಜೊತೆಗೆ ಸ್ನೇಹಿತರೆ ಪೋರ್ಚುಗೀಸರ ವಿರುದ್ಧದ ಹೋರಾಟ ನಂತರ ಬ್ರಿಟಿಷ್ ವಿರುದ್ಧ ನಾವು ಹೇಗೆ ಹೋರಾಡಿದೆ ನೆಂಪು ಮಾಡ್ಕೋಬೇಕಾದ್ರೆ ಮೊದಲನೇದಾಗಿ ನಮಗೆ ಇತಿಹಾಸದಲ್ಲಿ ಕಾಣಿಸಲ್ಪಡುವುದು ಹೈದರಾಲಿ ಸಾವಿರದ ಏಳ್ನೂರ ಇಪ್ಪತ್ತರಲ್ಲಿ ಹುಟ್ಟುತ್ತಾರೆ ಹೈದರಾಲಿಯವರು ಏಳ್ನೂರ ಎಂಬತ್ತೆರಡರಲ್ಲಿ ನಿಧನರಾಗ್ತಾರೆ ತನ್ನ ಕೇವಲ ಅರವತ್ತೆರಡು ವರ್ಷ ಲೈಫಲ್ಲಿ ಅದ್ಭುತವಾದ ಸಾಧನೆಯನ್ನು ಇವರು ಮಾಡ್ತಾರೆ ಹೈದರಾಲಿ ಇವರು ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಅಧಿಕಾರಕ್ಕೆ ಬಂದು ಏಳ್ನೂರ ಎಂಬತ್ತೆರಡರವರೆಗೂ ಮೈಸೂರಿನಲ್ಲಿ ಪ್ರಮುಖವಾಗಿ ಆಡಳಿತ ಮಾಡ್ತಾ ಇರ್ತಾರೆ ಇವರು ಯಾವತ್ತೂ ನಾನು ಸುಲ್ತಾನ್ ಅಂತ ಘೋಷಣೆ ಮಾಡ್ಕೊಳ್ಳಲ್ಲ ಯಾಕೆ ಟಿಪ್ಪು ಸುಲ್ತಾನ್ ಆಗ್ತಾರೆ ಹೈದರಾಲಿ ಸುಲ್ತಾನಲ್ಲ ಅಂದರೆ ಇವರು ಮೈಸೂರ ಒಡೆಯರನ್ನೇ ಆ ಸ್ಥಾನದಲ್ಲಿ ಉಳಿಸಿ ತಾವು ಕೇವಲ ಆಡಳಿತದ ಜವಾಬ್ದಾರಿ ನೋಡ್ಕೋತಾ ಇರ್ತಾರೆ ಮೊದಲನೇ ಆಂಗ್ಲೋ ಮೀಸಿರುದ್ದೇ ಇವ್ರ ಕಾಲದಲ್ಲಾಗುತ್ತೆ ಸಾವಿರದ ಏಳ್ನೂರ ಅರವತ್ತೇಳರಿಂದ ಅರವತ್ತೊಂಬತ್ತರವರೆಗೆ ಎರಡು ವರ್ಷ ಇಲ್ಲಿ ಹೈದರಾಲಿಯವರು ಅಭೂತಪೂರ್ವ ಗೆಲುವು ಸಾಧಿಸಿ ಮದ್ರಾಸ್ವರೆಗೂ ಅಟ್ಟಿಸ್ಕೊಂಡು ಹೋಗ್ತಾರೆ ಬ್ರಿಟಿಷರಿಗೆ ಅವಾಗ ಬ್ರಿಟಿಷರು ಮದ್ರಾಸ್ ಒಪ್ಪಂದ ಮಾಡಿಕೊಂಡು ಅಲ್ಲಿ ಇವರಿಗೆ ಕೆಲವು ಪ್ರದೇಶಗಳು ಬಿಟ್ಟುಕೊಡುವ ಮಾತೆಲ್ಲ ಮಾಡಿಕೊಂಡು ಅಗ್ರಿಮೆಂಟ್ ಮಾಡ್ಕೊತಾರೆ ದಟ್ ಇಸ್ ಮದ್ರಾಸ್ ಒಪ್ಪಂದ ಆನಂತರ ಸ್ವಲ್ಪ ವರ್ಷದಲ್ಲಿ ಬ್ರಿಟಿಷರು ತಮ್ಮ ಬುದ್ಧಿಯನ್ನು ಮತ್ತೆ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಾವಿರದ ಏಳ್ನೂರ ಎಂಬತ್ತರಿಂದ ಎಂಬತ್ನಾಲ್ಕರವರೆಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ ಇದನ್ನು ಸ್ಟಾರ್ಟ್ ಮಾಡಿದ್ದು ಆರಂಭ ಮಾಡಿದ್ದು ಅವರೇ ಏಳ್ನೂರ ಎಂಬತ್ತರಿಂದ ಎಂಬತ್ತೆರಡರವರೆಗೂ ಎರಡು ವರ್ಷ ನಡೆಯುತ್ತೆ ಈ ಕದನ ಆ ಸಮಯದಲ್ಲಿ ಇವರಿಗೆ ಬೆನ್ನುಪಣಿ ಅಂತ ಒಂದು ಕಾಯಿಲೆ ಬಂದು ಆ ಕಾಯಿಲೆಯಿಂದ ಹೈಜರಾಲಿ ಯುದ್ಧ ಸಮಯದಲ್ಲಿ ನಿಧನರಾಗ್ತಾರೆ ಯುದ್ಧದ ಏನು ಹೊಡೆತಗಳಿಂದಾಗಿ ಅಲ್ಲ ತಮ್ಮ ಪರ್ಸನಲ್ ಕಾಯಿಲೆಯಿಂದ ನಿಧನರಾಗ್ತಾರೆ ಆನಂತರ ಯುದ್ಧವನ್ನು ಟಿಪ್ಪು ಸುಲ್ತಾನ್ ಮುಂದುವರ್ಸ್ಕೊಂಡು ಹೋಗ್ತಾರೆ ಎಂಬತ್ತೆರಡರಿಂದ ಎಂಬತ್ನಾಲ್ಕರವರೆಗೆ ಆದರೆ ಇಲ್ಲೂ ಕೂಡ ಅಂತಿಮವಾಗಿ ಟಿಪ್ಪು ಸುಲ್ತಾನ್ ಅವರಿಗೆ ಗೆಲುವಾಗತ್ತೆ ಇಲ್ಲಿ ಮಂಗಳೂರು ಒಪ್ಪಂದದ ಮೂಲಕ ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಾವು ಗೆಲುವು ಸಾಧಿಸ್ತೀವಿ ಅಂದರೆ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಎರಡು ಕ್ಲಿಯರ್ ಕಟ್ ನಾವು ಗೆದ್ದಿದ್ವಿ ಆ ನಂತರ ಬ್ರಿಟಿಷರು ಮಾಸ್ಟರ್ ಪ್ಲ್ಯಾನ್ ಮಾಡೋ ಮೂಲಕ ಮೂರು ಮತ್ತು ನಾಲ್ಕು ಮೈಸೂರು ಯುದ್ಧಗಳನ್ನು ಅವರು ಪಾಲ್ ಮಾಡ್ಕೋತಾರೆ ಮೂರನೇ ಆಂಗ್ಲ ಮೈಸೂರು ಯುದ್ಧ ಟಿಪ್ಪು ನೇತೃತ್ವ ವಹಿಸ್ತಾರೆ ಟಿಪ್ಪು ಸೋಲಾಗುತ್ತೆ ಶ್ರೀರಂಗಪಟ್ಟಣ ಕಂಪ್ಲೀಟ್ ಮುತ್ತಿಗೆ ಹಾಕಿರ್ತಾರೆ ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ ಇದನ್ನು ಎಂಡ್ ಮಾಡಿಕೊಂಡು ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡುವುದು ಯುದ್ಧ ಪರಿಹಾರವಾಗಿ ಮುನ್ನೂರು ಮೂವತ್ತು ಲಕ್ಷ ಅಂದರೆ ಮೂರು ಕೋಟಿ ಮೂವತ್ತು ಲಕ್ಷ ಹಣವನ್ನು ಕೊಡುವುದು ಆ ಹಣವನ್ನು ಪಾವತಿಸುವವರೆಗೂ ತನ್ನ ಇಬ್ಬರು ಮಕ್ಕಳನ್ನು ಒತ್ತೆಯಾಳಾಗಿ ಕಳಿಸಿಕೊಡುವುದು ಇಂಥದ್ದೊಂದು ಕ್ರೂರವಾದಂಥ ಒಪ್ಪಂದಕ್ಕೆ ಸಹಿ ಹಾಕಿ ತುಂಬ ಮನನೊಂದು ಈ ರಾಜ ಸ್ವಾತಂತ್ರ್ಯಕ್ಕೋಸ್ಕರ ಇಷ್ಟೆಲ್ಲ ತ್ಯಾಗವನ್ನು ಮಾಡಿರ್ತಾರೆ ಹಾಗೆಯೇ ಸ್ವಲ್ಪ ವರ್ಷದ ನಂತರ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೆ ಆಂಗ್ಲೋ ಮೈಸೂರು ಯುದ್ಧ ಸ್ಟಾರ್ಟ್ ಆಗುತ್ತೆ ಇಲ್ಲದೂ ಕೂಡ ಟಿಪ್ಪುದೇ ನೇತೃತ್ವ ಟಿಪ್ಪು ಸುಲ್ತಾನ್ ಅವರು ಸೋಲ್ತಾರೆ ಜೊತೆಗೆ ಸಾವಿಗೀಡಾಗ್ತಾರೆ ಇದು ಶ್ರೀರಂಗಪಟ್ಟಣ ಒಪ್ಪಂದೊಂದಿಗೆ ಮುಕ್ತಾಯ ಆಗುತ್ತೆ ಇದರ ಪರಿಣಾಮವಾಗಿ ಮೈಸೂರು ರಾಜ್ಯವನ್ನು ಹೈದರಾಬಾದ್ ನಿಜಾಮರಿಗೊಂದಿಷ್ಟು ಮರಾಠರಿಗೊಂದಿಷ್ಟು ಹಂಚಿ ಏನು ನಮ್ಮ ಕರ್ನಾಟಕ ಚಿದ್ರಾಗಿ ಇವತ್ತೂ ಸಮಸ್ಯೆ ಫೇಸ್ ಮಾಡ್ತಿದ್ದೀವಿ ಅದು ಇಲ್ಲಿಂದ ಆರಂಭ ಆಯಿತು ಅಂದ್ಕೋಬೋದು ನಾವು ಬೆಳಗಾಮಲ್ಲಿ ಸಮಸ್ಯೆ ಇದೆ ಬೀದರಲ್ಲಿ ಸಮಸ್ಯೆ ಇದೆ ಈ ಎಲ್ಲ ಸಮಸ್ಯೆಗಳು ಯಾವುದರಿಂದ ಆರಂಭ ಆಯಿತು ಅಂದರೆ ಇದರಿಂದ ರಾಜ್ಯ ವಿಭಜನೆ ಆಗೋಗುತ್ತೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ ಏನು ಒಡೆಯರಿಂದ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿಯವರು ಅಧಿಕಾರ ಪಡ್ಕೊಂಡಿದ್ರು ಅದನ್ನು ವಾಪಸ್ ಅವರಿಗೆ ಹಸ್ತಾಂತರ ಮಾಡುವ ಪ್ರಯತ್ನ ನಡೆಯಿತು ಸಹಾಯಕ ಸೈನ್ಯ ಪದ್ಧತಿ ಸಬ್ಸಿಡರಿ ಅಲೆಯನ್ಸ್ಗೆ ಮೊಟ್ಟ ಮೊದಲ ಬಾರಿಗೆ ಮೈಸೂರು ರಾಜ್ಯ ಒಳಪಡುತ್ತೆ ಒಬ್ಬ ರೆಸಿಡೆಂಟ್ ಮೂಲಕ ಇಲ್ಲಿ ಕಂಟ್ರೋಲ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಇಲ್ಲಿಗೆ ಬ್ರಿಟಿಷ್ ವಿರುದ್ಧದ ಒಂದು ಅಗ್ರೆಸಿವ್ ಹೋರಾಟ ಮುಕ್ತಾಯ ಆಗುತ್ತೆ ಆನಂತರ ಏನು ಸುಮ್ಮನಿರೋಲ್ಲ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಇದು ಮುಗಿತ ಇದ್ದಂಗೆ ನೆಕ್ಸ್ಟ್ ಒಂಬೈ ಎಂಟುನೂರಲ್ಲೇ ದಂಗೆಗಳು ಆರಂಭ ಮಾಡ್ತಾರೆ ಅಷ್ಟರೊಳಗೆ ನಮ್ಮ ನಾಡು ಏನಾಗಿತ್ತು ಅಂದರೆ ಮದ್ರಾಸ್ ಪ್ರಾಂತ್ಯಕ್ಕೆ ಬಳ್ಳಾರಿ ದಕ್ಷಿಣ ಕನ್ನಡ ಜಿಲ್ಲೆಗಳು ಹೋಗಿದ್ವು ಹೈದರಾಬಾದ್ ನಿಜಾಮರ್ ಕೈಲಿ ಕಲ್ ಗುಲ್ಬರ್ಗಾ ಬೀದರ್ ರಾಯಚೂರು ಜಿಲ್ಲೆಗಳೆಲ್ಲ ಹೋಗಿರ್ತವೆ ಮುಂಬೈ ಪ್ರಾಂತ್ಯದಲ್ಲಿ ಬೆಳಗಾವಿ ಧಾರವಾಡ ಜಿಲ್ಲೆಗಳು ಅಂದರೆ ಈಗಿನ ನಾನು ಮೂವತ್ತೆರಡು ಜಿಲ್ಲೆಗಳು ಹೇಳ್ತಾ ಇಲ್ಲ ಈ ಹಿಂದಿದ್ದಂಥ ಜಿಲ್ಲೆಗಳಲ್ಲಿ ಈ ಭಾಗಗಳೆಲ್ಲ ಹೋಗಿರ್ತವೆ ಜೊತೆಗೆ ಕೊಡಗು ಎಂಟುನೂರ ಮೂವತ್ನಾಲ್ಕರಲ್ಲಿ ಕೊಡಗು ಕೂಡ ಬ್ರಿಟಿಷರ ವಶ ಆಗುತ್ತೆ ಆ ಟೈಮ್ನಲ್ಲಿ ನಾವು ಸುಮ್ಮನಿದ್ದೀವ ಸುಮ್ಮನಿಲ್ಲ ನಾವು ಕೂಡ ರೆಬಲಿಯನ್ ಸಶಸ್ತ್ರ ದಂಗೆಗಳನ್ನು ಮಾಡ್ತಾ ಬಂದ್ವಿ ಬ್ರಿಟಿಷ್ ವಿರೋಧಿ ಬಂಡಾಯ ಮಾಡ್ತಾ ಬಂದ್ವಿ ಅದರಲ್ಲಿ ಟಿಪ್ಪು ನಂತರದಲ್ಲಿ ನಾವು ಕಂಡುಬರುವ ಮೇಜರ್ ಹೆಸರು ದೋಂಡಿಯಾ ವಾಗ ಸಾವಿರದ ಎಂಟುನೂರಲ್ಲಿ ಚನ್ನಗಿರಿಯ ಮೂಲದವರಾದ ಇವರು ವಿಶೇಷವಾಗಿ ನಮ್ಮೂರು ಶಿಕಾರಿಪುರ ಮತ್ತು ಬಿದನೂರುಗಳನ್ನು ಬಿದನೂರು ಅಂದರೆ ಈಗ ನಗರ ಅಂತ ಇದೆ ಹೊಸನಗರ ತಾಲೂಕಲ್ಲಿ ಆ ಎರಡು ಪ್ರದೇಶವನ್ನು ಕೇಂದ್ರವಾಗಿಟ್ಟುಕೊಂಡು ಬ್ರಿಟಿಷ್ ವಿರುದ್ಧ ಹೋರಾಟ ಆರಂಭ ಮಾಡ್ತಾನೆ ಪವಾರ್ ಮನೆ ತಂದು ಆಗಿರ್ತಾನೆ ಈತ ಈತನ ಹೋರಾಟ ತುಂಬ ಭೀಕರವಾಗಿ ನಡೀತಾ ಇತ್ತು ಉಭಯ ಲೋಕಾಧೀಶ್ವರ ಎಂಬ ಬಿರುದನ್ನು ಧರಿಸಿರ್ತಾನೆ ತೊಂಬತ್ತು ಸಾವಿರ ಅಶ್ವಪಡೆ ಐವತ್ತು ಸಾವಿರ ಕಾಲ್ದಳವನ್ನೆಲ್ಲ ಈತ ಹೊಂದಿದ್ದ ಆದರೆ ಅರ್ಥರ್ ವೆಲಸ್ಲಿ ಎಂಬವನ ನೇತೃತ್ವದಲ್ಲಿ ಬ್ರಿಟಿಷರು ಅಟ್ಯಾಕ್ ಮಾಡಿ ಸೆಪ್ಟೆಂಬರ್ ಹತ್ತು ಸಾವಿರದ ಎಂಟುನೂರರಂದು ಈತನನ್ನು ರಾಯಚೂರು ಜಿಲ್ಲೆಯ ಕೋಣಗಲ್ನಲ್ಲಿ ಹತ್ಯೆ ಮಾಡ್ತಾರೆ ಆ ಮೂಲಕ ದೋಂಡಿಯಾವಾಗನ ಒಂದು ದೊಡ್ಡ ದಂಗೆ ಸಮಾಪ್ತಿಯಾಗತ್ತೆ ಮುಂದೆ ಬರೋಣ ಸ್ನೇಹಿತರೆ ಕೊಪ್ಪಳದ ಹೋರಾಟ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಅಲ್ಲಿನ ಜಮೀನ್ದಾರ ವೀರಪ್ಪ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾನೆ ಆ ಟೈಮಲ್ಲೂ ಕೂಡ ಬ್ರಿಟಿಷರು ಮೇಜರ್ ಫ್ರಿಜ್ಲರ್ ನೇತೃತ್ವದಲ್ಲಿ ಅಟ್ಯಾಕ್ ಮಾಡಿ ವೀರಪ್ಪನನ್ನು ಬಂಧಿಸಿ ಗಲ್ಲಿಗೇರಿಸ್ತಾರೆ ಅಲ್ಲಿಗೆ ಕೊಪ್ಪಳದ ಹೋರಾಟ ಕೂಡ ಅಂತ್ಯವಾಗುತ್ತೆ ಆವಾಗ ಬೀದರ್ನಲ್ಲಿ ಹೋರಾಟ ಆರಂಭ ಆಯಿತು ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ದೇಶ್ಮುಖರ ಬಂಡಾಯ ಅಂತ ಪ್ರಮುಖವಾಗಿ ಕರಿತೀವಿ ಇದ್ನ ಸುಳಿಹಳ್ಳಿಯ ಶಿವಲಿಂಗಯ್ಯ ಕೃಷ್ಣಾಪುರದ ತಿರುಮಲರಾಯ ಮುಂತಾದ ದೇಶ್ಮುಖ್ ಮನೆ ತಂದವರು ಬಂಡಾಯ ಹೇಳ್ತಾರೆ ಅಲ್ಲಿ ಲೆಫ್ಟಿನೆಂಟ್ ಅನ್ನೋನು ಸಾವಿರದ ಎಂಟುನೂರ ಇಪ್ಪತ್ತೊಂದರಲ್ಲಿ ಇದ್ದ ಈದ್ ಏನು ಹೋರಾಟ ಇತ್ತು ಇದನ್ನು ಹತ್ತಿಕ್ಕೋ ಪ್ರಯತ್ನ ಮಾಡ್ತಾನೆ ಅಲ್ಲಿಗೆ ದೇಶಮುಖರ ಬಂಡಾಯ ಕೂಡ ಕೊನೆಯಾಗುತ್ತೆ ಆನಂತರ ವಿಜಯಪುರದಲ್ಲಿ ಹೋರಾಟ ಆರಂಭ ಆಗುತ್ತೆ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಸಿಂದಗಿಯ ದಿವಾಕರ್ ದೀಕ್ಷಿತ್ ರಾವ್ಜಿ ರಾಸ್ತೆ ಬಾಳಾಜಿ ದೇಶಪಾಂಡೆ ಹಾಗೂ ಶೆಟ್ಟಿಯಪ್ಪ ತುಕ್ಕಳ್ಳಿ ಈ ಥರ ಪ್ರಮುಖರೆಲ್ಲ ಸೇರಿಕೊಂಡು ವಿಜಯಪುರದಲ್ಲಿ ಬ್ರಿಟಿಷ್ ವಿರುದ್ಧ ಹೋರಾಟ ಆರಂಭ ಮಾಡ್ತಾರೆ ಧಾರವಾಡದ ಕಲೆಕ್ಟರ್ ಆವಾಗ ಧಾರವಾಡ ಜಿಲ್ಲೆಗೆ ಇವೆಲ್ಲ ಸ್ಟೀವನ್ಸನ್ ಸ್ಟೀವನ್ಸನ್ನೂ ಇವರ ವಿರುದ್ಧ ಹೋರಾಟ ಮಾಡಿ ಇವರನ್ನ ದಂಗೆಯನ್ನು ಕೂಡ ಹತ್ತಿಕ್ಕುವ ಪ್ರಯತ್ನ ಮಾಡಿದ ಅಲ್ಲಿಗೆ ಇದು ಕೂಡ ಸಪ್ರೆಸ್ ಆಯಿತು ಆನಂತರದ ಕಿತ್ತೂರು ಹೋರಾಟ ಇದಂತೂ ಫಿಲಮ್ಗಳಲ್ಲಿ ಅಲ್ಲಿಲ್ಲಿ ತುಂಬ ಕೇಳಿರ್ತೀವಿ ಆದರೆ ಜಸ್ಟ್ ಗ್ಲ್ಯಾನ್ಸ್ ಮಾಡ್ಕೊಂಡು ಹೋಗ್ತೀನಿ ನಾನು ಶಿವಲಿಂಗ ರುದ್ರ ಸರ್ಜಾ ಎಂಬಾತ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ನಿಧನನಾದಾಗ ಆತನಿಗೆ ಮಕ್ಕಳಿರಲ್ಲ ಆವಾಗ ದತ್ತು ಪುತ್ರನಾಗಿ ಶಿವಲಿಂಗಪ್ಪನವರನ್ನು ತೆಗೆದುಕೊಳ್ತಾರೆ ಶಿವಲಿಂಗಪ್ಪನ ದತ್ತು ತೆಗೆದುಕೊಂಡಿದ್ದು ಅಕ್ರಮವಾದ್ದು ಅಸಿಂಧುವಾದ್ದು ಅಂತ ಧಾರವಾಡದ ಜಿಲ್ಲಾ ಕಲೆಕ್ಟರ್ ತ್ಯಾಕರೆಯವರು ಹೇಳಿ ಈ ದತ್ತಕವನ್ನು ಒಪ್ಕೊಳ್ಳಲ್ಲ ಯಾಕಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆ ಪ್ರಕಾರ ಇದು ಒಪ್ಪಕ್ಕೆ ಬರಲ್ಲ ಅಂತ ಆವಾಗ ಶಿವಲಿಂಗನ ತಾಯಿ ಮಲ್ಲ ಮಲತಾಯಿ ಏನಿದ್ರು ರಾಣಿ ಚೆನ್ನಮ್ಮನವರು ಹೋರಾಟ ಆರಂಭ ಮಾಡಿದ್ರು ಆ ಹೋರಾಟವನ್ನು ಕಿತ್ತೂರು ದಂಗೆ ಅಂತ ಕರಿತೀವಿ ಇದು ಎರಡು ಹಂತದಲ್ಲಿ ನಡೆಯುತ್ತೆ ಒಂದು ಅಕ್ಟೋಬರಲ್ಲಿ ಗ ಧಾರವಾಡದ ಕಲೆಕ್ಟರ್ ತ್ಯರೆ ಎಂಬ ಆತ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಅಟ್ಯಾಕ್ ಮಾಡ್ತಾರೆ ಕಿತ್ತೂರು ಮೇಲೆ ಮಾಡಿದಾಗ ತ್ಯಾಕರೆಯು ಕೊಲ್ಲಲ್ಪಡ್ತಾನೆ ಕಿತ್ತೂರು ಸೇನೆಯಿಂದ ಅಷ್ಟು ಅಗ್ರೆಸಿವ್ ಆಗಿತ್ತು ರಾಣಿ ಚೆನ್ನಮ್ಮನ ಸೇನೆ ಆಂಗ್ಲ ಅಧಿಕಾರಿಗಳು ಹಲವಾರು ಜನ ಬಂಧಿಸಲ್ಪಡ್ತಾರೆ ಸೆರೆ ಸಿಕ್ಕರು ಈಗೆಲ್ಲ ಆದ ನಂತರ ಅದು ಮೋರಾರ್ಲೆಸ್ ಕಿತ್ತೂರಿನ ಗೆಲುವಾಗಿತ್ತು ಒಂದು ತಿಂಗಳು ವಿಶ್ರಾಂತಿ ತೆಗೆದುಕೊಂಡು ಡಿಸೆಂಬರಲ್ಲಿ ಚಾಪ್ಲಿನ್ ಎಂಬ ಅಧಿಕಾರಿ ಮತ್ತೊಮ್ಮೆ ದಾಳಿ ಮಾಡಿ ದೊಡ್ಡ ಸೈನ್ಯದೊಂದಿಗೆ ರಾಣಿಯನ್ನು ಬಂಧಿಸ್ತಾರೆ ಆ ಸಂಸ್ಥಾನವನ್ನು ವಶಪಡಿಸ್ಕೋತಾರೆ ಬೈಲಹುಂಗಲದಲ್ಲಿ ರಾಣಿಯನ್ನು ಬಂಧಿಸಿಡ್ತಾರೆ ಅದೇ ಜಾಗದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ರಾಣಿ ಚೆನ್ನಮ್ಮನ ನಿಧನರಾಗ್ತಾರೆ ರಾಣಿ ಚೆನ್ನಮ್ಮನ ಹೋರಾಟದಲ್ಲಿ ಬಲಗೈ ಬಂಟನಾಗಿದ್ದಂಥದ್ದು ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ರಾಣಿ ಚೆನ್ನಮ್ಮನ ಹೋರಾಟದಲ್ಲೂ ಇದ್ದರು ರಾಣಿ ಜೈಲಿರೋವರೆಗೂ ಅವರು ತುಂಬ ಬೇಸರದಿಂದ ಇದ್ದಂಥವರು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ದತ್ತಕ ಪುತ್ರ ಶಿವಲಿಂಗಪ್ಪನಿಗೆ ಮತ್ತೆ ಪಟ್ಟ ಕಟ್ಟಬೇಕು ಅಂತ ಬಂಡಾಯ ಹೂಡೋಕೆ ಸ್ಟಾರ್ಟ್ ಮಾಡ್ತಾರೆ ರಾಣಿಯ ನಿಧಾನ ನಂತರ ಅಲ್ಲಿ ಸ್ವ ಅವರೇನು ಆ ಸುತ್ತಮುತ್ತ ಇದ್ದವ್ರದೇ ಪಿತೂರಿಯಿಂದಾಗಿ ರಾಯಣ್ಣ ಬಂಧಿತರಾಗ್ತಾರೆ ನಂದಗಡ ನಂದಗಡದಲ್ಲಿ ಇವ್ರನ್ನ ಗಲ್ಲಿಗೇರಿಸಲಾಯಿತು ಇವತ್ತು ಕೂಡ ಅಲ್ಲೊಂದು ಆಲದ ಮರದ ಬಳಿ ದೊಡ್ಡ ಸ್ಮಾರಕವನ್ನು ನಾವು ನಂದಗಡದಲ್ಲಿ ಗುರುತಿಸ್ಬೋದಾಗಿದೆ ಸ್ನೇಹಿತರೆ ಸಾದರಂಬಲ್ಲ ಎಂಬಾತ ಇದು ಒಂಥರ ವಿಚಿತ್ರ ಹೋರಾಟ ರೈತ ದಂಗೆ ಅಂತ ಕರಿತೀವಿ ನಾವು ಇದನ್ನು ಬೂದಿ ಬಸಪ್ಪ ಅಂತ ಅವನಿಗೆ ಇನ್ನೊಂದು ಹೆಸರು ಸಾವಿರದ ಎಂಟುನೂರ ಮೂವತ್ತು ಮೂವತ್ತೊಂದರಲ್ಲಿ ಕುಮ್ಸಿ ಶಿವಮೊಗ್ಗ ಜಿಲ್ಲೆ ಕುಮ್ಸಿ ಪ್ರದೇಶದವನಿದು ಕೆಳದಿ ವಂಶದ ಬೂದಿ ಬಸಪ್ಪ ನಾಯಕ ನಾನು ಅಂತ ಅವನಿಗೆ ಅವನೇ ಸ್ವಯಂ ಘೋಷಣೆ ಮಾಡಿಕೊಂಡು ಮೈಸೂರು ಒಡೆಯರ ವಿರುದ್ಧ ಬಂಡೆ ಹೇಳ್ತಾನೆ ಮೈಸೂರು ಒಡೆಯರ ವಿರುದ್ಧ ಬಂಡೆದ್ದ ಅಂದರೆ ಆಟೋಮೆಟಿಕ್ಲಿ ಅದು ಬ್ರಿಟಿಷ್ ವಿರುದ್ಧ ಬಂಡೆದ್ದಂಗೆ ಹೊನ್ನಾಳಿ ಕೇಂದ್ರವಾಗಿ ಇಟ್ಕೊಂಡಿರ್ತಾರೆ ಕಂದಾಯ ತುಂಬ ಹೆಚ್ಚಾಯಿತು ಇಷ್ಟು ಕಂದಾಯ ರೈತರ ಕೈಲಿ ಕೊಡೋಕ್ಕಾಗಲ್ಲ ಅನ್ನೋದು ಇವನು ಹೋರಾಟದ ಪ್ರಮುಖ ಅಂಶವಾಗಿರುತ್ತೆ ಆವಾಗ ಮುಮ್ಮಡಿ ಕೃಷ್ಣರಾಜ ಒಡೆಯರು ಸ್ವಂತ ದಂಡೆತ್ತಿ ಬಂದು ಇವನು ಆಕ್ರಮಿಸಿದ ಕೆಲವು ಕಲ್ಲದುರ್ಗ ಪ್ರದೇಶವನ್ನು ವಶಪಡಿಸ್ಕೋತಾರೆ ಬೂದಿ ಬಸಪ್ಪನ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಸೆರೆ ಸಿಕ್ಕು ಗಲ್ಲು ಶಿಕ್ಷೆ ಗುರಿಯಾಗ್ತಾನೆ ಆದರೂ ಇವನ ಹೋರಾಟ ಸಾಮಾನ್ಯವಾಗಿರಲಿಲ್ಲ ಇವನ ಹೋರಾಟದ ಫಲವಾಗಿ ಮೈಸೂರು ಆಡಳಿತ ಹತ್ತ ನಡೆಸೋರೇ ದುರ್ಬಲ ಇದ್ದಾರೆ ಅಂದ್ಕೊಂಡು ಬ್ರಿಟಿಷ್ ಆಡಳಿತವು ಅಲ್ಲಿ ಕಮಿಷ್ನರ್ ಆಡಳಿತವನ್ನು ಆರಂಭ ಮಾಡುತ್ತೆ ಏಯ್ಟೀನ್ ತರ್ಟಿ ತ್ರೀ ಕಮಿಷನರ್ ಆಡಳಿತ ಬರೋದಕ್ಕೆ ರೀಸನ್ನೇ ಇದಾಗಿರುತ್ತೆ ಬೂದಿ ಬಸಪ್ಪನ ಹೋರಾಟ ರೈತ ಪರವಾದ ಕೆಲವು ನಿಲುವು ತೆಗೆದುಕೋಬೇಕು ಅನ್ನೋದು ಇವನ ಆಶಯವಾಗಿತ್ತು ಆ ಪ್ರಕಾರ ಮುಂದೆ ಹಲವು ಬದಲಾವಣೆಗಳು ಕೂಡ ಇಲ್ಲಿ ಹೋರಾಟದಿಂದ ಗುರುತಿಸಬಹುದಾಗಿದೆ ಸ್ನೇಹಿತರೆ ಕೊಡಗಿನ ಬಂಡಾಯಗಳು ಕೊಡಗಿನ ಚಿಕ್ಕವೀರ ರಾಜನನ್ನು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಪದಚ್ಯುತಿ ಮಾಡ್ತಾರೆ ಮಾಡಿದ ನಂತರ ಅಪರಾಂಪರ ಎಂಬಾತ ಕಲ್ಯಾಣ ಸ್ವಾಮಿ ಎಂಬಾತರು ಹಾಗೂ ಪುಟ್ಟಬಸಪ್ಪ ಮೂರು ಜನ ಬೇರೆ ಬೇರೆ ಕಾಲದಲ್ಲಿ ಅಂದರೆ ಮೂವತ್ತೈದರಲ್ಲಿ ಮೂವತ್ತೇಳರಲ್ಲಿ ಅವ್ರ ಕಲ್ಯಾಣ ಸ್ವಾಮಿ ನಂತರ ಪುಟ್ಟಬಸಪ್ಪ ಎಲ್ಲರೂ ಬ್ರಿಟಿಷ್ ವಿರುದ್ಧ ಹೇಳ್ತಾರೆ ಇದು ಆ್ಯಕ್ಚುಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ಇಲ್ಲೆಲ್ಲ ವ್ಯಾಪಿಸಿರುತ್ತೆ ಇದು ಕೊಡಗಿನ ಬಂಡಾಯ ಅಂತ ಕರೆದ್ರೂ ಹೆಚ್ಚು ಇದು ಜೋನ್ ವ್ಯಾಪಿಸಿದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂತ ನಾವು ಗುರುತಿಸ್ಬೋದಾಗಿದೆ ಸ್ನೇಹಿತರೆ ಹಾಗೆಯೇ ಬಾದಾಮಿಯಲ್ಲಿ ಬಂಡಾಯ ಆಗುತ್ತೆ ನರಸಪ್ಪ ಪೇಟ್ಕರ್ ಎಂಬಾತ ಜಮಾದಾರ್ ಕೊಹಿರನ್ ಎಂಬಾತರು ಇಬ್ಬರೂ ಸೇರಿಕೊಂಡು ಬಾದಾಮಿಯಲ್ಲೂ ಬಂಡಾಯ ಹೇಳ್ತಾರೆ ಆನಂತರ ಜೂನ್ನಲ್ಲಿ ಇವರನ್ನು ಬಂಧಿಸಿ ಅದೇ ವರ್ಷವೇ ಈ ದಂಗೆಯನ್ನು ಹತ್ತಿಕ್ಕೋ ಪ್ರಯತ್ನ ಮಾಡ್ತಾರೆ ಬ್ರಿಟಿಷರು ಜೊತೆಗೆ ಕರ್ನಾಟಕದಲ್ಲಿ ಏಯ್ಟೀನ್ ಫಿಫ್ಟಿ ಸೆವೆನ್ ನಾವು ಇದುವರೆಗೂ ಮಾತಾಡಿದ್ದು ಏನು ಟಿಪ್ಪು ಸುಲ್ತಾನಿಂದ ಆರಂಭವಾಗಿ ಏಯ್ಟೀನ್ ಫಿಫ್ಟಿ ಸೆವೆನ್ವರೆಗೂ ಏಯ್ಟೀನ್ ಫಿಫ್ಟಿ ಸೆವೆನ್ ದೊಡ್ಡ ಘಟನೆ ನಿಮಗೆ ಗೊತ್ತೇ ಇರುತ್ತೆ ಪ್ರಥಮ ಸ್ವಾತಂತ್ರ್ಯ ಚಳವಳಿ ಭಾರತದಲ್ಲಿ ಮಟ್ಟದಲ್ಲಿ ನಡೀತಾ ಇರುತ್ತೆ ನಾನಾ ಸಾಹೇಬು ರಾಣಿ ಲಕ್ಷ್ಮೀಬೈ ಅವರೆಲ್ಲರ ನೇತೃತ್ವದಲ್ಲಿ ಆ ಸಮಯದಲ್ಲಿ ಕರ್ನಾಟಕ ಏನಾಗಿತ್ತು ಕರ್ನಾಟಕ ಕೂಡ ಆವಾಗ ಸ್ಲೀಪ್ ಮಾಡಲ್ ಇರಲಿಲ್ಲ ಸುರಪ್ಪುರ ನರಗುಂದದ ಅರಸರು ಮುದೋಲ್ಲ ಬಳಿಯ ಹಲಗಲಿ ಬೇಡರು ಸಾಮಾನ್ಯ ಬೇಡ ಜನರು ಮುಂಡರ್ಗಿ ಭೀಮರಾಯ ಆಮೇಲೆ ಧಾರವಾಡದ ಕೆಲವು ದೇಸಾಯಿ ಮನೆತನಗಳು ಇವರೆಲ್ಲರೂ ಈ ಹೋರಾಟದಲ್ಲಿ ಭಾಗಿಯಾಗೋದನ್ನು ನಾವು ಗುರುತಿಸ್ಬೋದು ಸ್ನೇಹಿತರೆ ಕಾನ್ಪುರದಲ್ಲಿದ್ದ ನಾನಾ ಸಾಹೇಬು ಒಂದು ಸಂದೇಶವನ್ನು ಕಳಿಸಿರ್ತಾನೆ ಆ ಸಂದೇಶ ಭೀಮರಾಯನ ಮನೆತನದಲ್ಲಿ ಮುಂಡರ್ಗಿ ಭೀಮರಾಯನ್ ಬರ್ತಾರೆ ಅವರಲ್ಲಿ ಸಿಗುತ್ತೆ ಎಲೈ ವೀರರೇ ಕಾಫೀರರಾದ ಇಂಗ್ಲೀಷರು ನಿಮ್ಮ ದೇಶ ಮತ್ತು ರಾಜರ ಮೇಲೆ ದುಷ್ಕೃತ್ಯದ ಸೇಡು ತೀರಿಸಿಕೊಳ್ಳಲು ಇದು ಅತ್ಯಂತ ಒಳ್ಳೆಯ ಸಂದರ್ಭ ಈ ಸುಸಂಧಿಯನ್ನು ತಪ್ಪಿಸಿಕೊಂಡು ದಕ್ಷಿಣದ ರಾಜರು ಷಂಡರು ಮತ್ತು ಮೂರ್ಖರು ಎಂಬ ಕಳಂಕಕ್ಕೆ ಪಾತ್ರರಾಗಬೇಡ್ರಿ ನೀವು ಹೋರಾಟ ಮಾಡಿ ಅನ್ನೋ ರೀತಿಯಲ್ಲಿ ಒಂದು ಪತ್ರ ಸಂದೇಶವನ್ನು ಕಳಿಸಿರ್ತಾನೆ ಈ ಪತ್ರ ಸಂದೇಶ ಹಲವಾರು ಸಂಸ್ಥಾನಗಳಿಗೆ ಸ್ಫೂರ್ತಿಯಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಲು ಮಾದರಿಯಾಗುತ್ತೆ ಸ್ನೇಹಿತರೆ ಹಲಗಲ್ಲಿಯ ಬೇಡರ ದಂಗೆಯನ್ನು ಇಲ್ಲಿ ಮೊದಲನೇದಾಗಿ ಗುರುತಿಸ್ತೀವಿ ಲೈಸೆನ್ಸ್ ಲೈಸನ್ಸ್ ಇಲ್ಲದ ಶಸ್ತ್ರಾಸ್ತ್ರಗಳನ್ನೆಲ್ಲ ಬ್ರಿಟಿಷರಿಗೆ ಕೊಡಬೇಕು ಅಂತ ಒಂದು ಆರ್ಮ್ಸ್ ಆ್ಯಕ್ಟ್ ತರ್ತಾರೆ ಅಂದರೆ ಈವನ್ ಟುಡೇ ನೀವು ಬಂದೂಕುಗಳನ್ನು ರೈಫಲ್ಸ್ಗಳನ್ನ ಹೊಂದಂಗಿಲ್ಲ ಶಸ್ತ್ರಾಸ್ತ್ರ ಕಾಯ್ದೆ ಇರುತ್ತೆ ಪೊಲೀಸ್ ಪರ್ಮಿಷನ್ ತಗೊಂಡು ಅದಕ್ಕೆ ಲೈಸೆನ್ಸ್ ಮಾಡ್ಕೊಂಡು ಇಟ್ಕೋಬೋದು ಬೇಕೇ ಅವರು ಪೊಲೀಸ್ನವ್ರು ಹೇಳಿದಾಗೆಲ್ಲ ವಾಪಸ್ ಹೋಗಿ ಸರೆಂಡರ್ ಮಾಡಬೇಕಾಗತ್ತೆ ಎಲೆಕ್ಷನ್ ಟೈಮಲ್ಲಿ ಎಲ್ಲ ಶಸ್ತ್ರಾಸ್ತ್ರ ಸರೆಂಡರ್ ಮಾಡಬೇಕಾಗತ್ತೆ ಆ ಥರ ಶಸ್ತ್ರಾಸ್ತ್ರ ಕಾಯ್ದೆ ಬಂದಾಗ ಬೇಡ ಜನಾಂಗದವರು ನಾವು ಕೊಡೋಲ್ಲ ಅಂತ ಸುಮಾರು ಐನೂರು ಜನ ಬೇಡರು ಬಾಬಾಜಿ ನಿಂಬಾಳ್ಕರ್ ಎಂಬ ಅವರು ಪ್ರೇರಣೆ ಪಡೆದು ಜಗಡಿಯ ಮತ್ತು ಬಾಳ್ಯ ಎಂಬ ಇಬ್ಬರು ಲೀಡರ್ ಜೊತೆಗೆ ತುಂಬ ತೀವ್ರಗತಿ ಹೋರಾಟ ಆರಂಭ ಮಾಡ್ತಾರೆ ಬಟ್ ಬ್ರಿಟಿಷರು ಅಲ್ಲಿ ಬಂದು ದಾಳಿ ಮಾಡೋ ಹೊಡೆತದಲ್ಲಿ ನಿಂಬಾಳ್ಕರ್ ಸಹಿತ ಹಲಗಲಿಯಲ್ಲಿ ತುಂಬ ಜನ ನಿಧನರಾದರು ದಿವಸ ಪೊಲೀಸ್ ಸ್ಟೇಷನ್ ಬಳಿ ಮತ್ತೊಮ್ಮೆ ಗಲಭೆ ಆಗತ್ತೆ ಇನ್ನೂರ ತೊಂಬತ್ತು ಜನರನ್ನು ಬಂಧಿಸಲಾಗತ್ತೆ ಹತ್ತೊಂಬತ್ತು ಜನರಿಗೆ ಗಲ್ಲು ಶಿಕ್ಷೆ ನೀಡಲಾಗುತ್ತೆ ಇದು ಹಲಗಲಿಯ ಬೇಡರು ಒಂದು ಸಾಮಾನ್ಯ ಬೇಡ ಜನಾಂಗದವರು ಬ್ರಿಟಿಷ್ ವಿರುದ್ಧ ಒಂದು ಕೌಂಟರ್ ಕೊಟ್ಟಂಥ ಪ್ರಸಂಗವನ್ನು ನಾವು ಮರೆಯೋಕ್ಕಾಗಲ್ಲ ಹಾಗೆ ಸುರಪುರದ ವೆಂಕಟಪ್ಪ ನಾಯಕ ಸುರಪ್ಪುರದಲ್ಲಿ ಅರಬ್ಬರ ಸೈನಿಕರನ್ನು ತರಿಸಿ ನಾನು ಸೈನ್ಯ ಸ್ಟ್ರಾಂಗ್ ಮಾಡಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾ ಇರ್ತಾನೆ ಆಗ ಕ್ಯಾಪ್ಟನ್ ವಿಂಡ್ ಹ್ಯಾಮ್ ನೇತೃತ್ವದ ಸೇನೆ ಸುರಪ್ಪುರದ ಮೇಲೆ ಅಟ್ಯಾಕ್ ಮಾಡುತ್ತೆ ಸುರಪ್ಪುರದ ಮೇಲೆ ಅಟ್ಯಾಕ್ ಮಾಡಿದಾಗ ನ್ಯೂಬೆರಿ ಎಂಬ ಒಬ್ಬ ಸೇನಾಧಿಕಾರಿಯನ್ನು ಕೋಟೆ ಒಳಗಡೆಯಿಂದ ಬಂದ ಗುಂಡು ಕೊಲೆ ಮಾಡುತ್ತೆ ಗುಂಡು ತಗಲಿ ಅಥವಾ ಸತ್ತೋಗ್ತಾನೆ ಸತ್ತಾಗ ವೆಂಕಟಪ್ಪ ನಾಯಕನನ್ನು ಹಿಡೀಬೇಕು ಇವನ್ನ ಬಂಧಿಸಿ ಜೈಲಿಗೆ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ತಪ್ಪಿಸ್ಕೊಂಡು ಹೈದರಾಬಾದಿಗೆ ಹೋಗ್ತಾನೆ ಹೈದರಾಬಾದ್ನಲ್ಲಿ ಈತನನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ ವಿಚಾರಣೆಗೆ ಒಳಪಡಿಸಿದಾಗ ಇವನಿಗೆ ಮರಣದಂಡನೆ ಶಿಕ್ಷೆ ಮೊದಲು ಪ್ರಕಟವಾಗತ್ತೆ ಬಟ್ ಈ ಸುರಪುರದ ಆಸ್ಥಾನ ಇತ್ತಲ್ಲ ಆಸ್ಥಾನದಲ್ಲೊಬ್ಬ ಮೆಡೋಸ್ ಟೇಲರ್ ಅಂತ ಅಧಿಕಾರಿ ಮೊದಲಿರ್ತಾನೆ ಈತ ಸುರಪುರದ ವೆಂಕಟಪ್ಪ ನಾಯಕನಿಗೆ ಆಪ್ತ ಇವನು ಚಿಕ್ಕ ಮಗು ಇದ್ದಾಗಿ ನಾನು ಅವನ ಎಜುಕೇಷನ್ಗೆಲ್ಲ ಗೈಡ್ ಮಾಡೋದಂಥ ಅಧಿಕಾರಿಯಾಗಿರ್ತಾನೆ ಆತ ಥರ ಬ್ರಿಟಿಷರಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಏನು ಮರಣದಂಡನೆ ಶಿಕ್ಷೆ ಇತ್ತು ಅದನ್ನು ನಾಲ್ಕು ವರ್ಷದ ದಿಗ್ಬಂಧನಕ್ಕೆ ಕನ್ವರ್ಟ್ ಮಾಡಿಸ್ಕೊಡ್ತಾನೆ ಕನ್ವರ್ಟ್ ಮಾಡಿಸ್ಕೊಡೋದ್ರ ಜೊತೆಗೆ ಪತ್ನಿಯರ ಜೊತೆ ವಾಸ ಮಾಡ್ಬೋದು ವೈಭೋಗ ಅನುಭವಿಸ್ಬೋದು ಇವೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಆದರೆ ಇದೊಂದು ಅಪಮಾನ ಅಂತ ಭಾವಿಸಿದ್ದಂಥ ವೆಂಕಟಪ್ಪ ನಾಯಕ ದಿಗ್ಬಂಧನದ ಸ್ಥಳಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ಪೊಲೀಸ್ ಅಧಿಕಾರಿಗಳಿಂದ ರಿವಾಲ್ವರ್ ಕಿತ್ಕೊಂಡು ತನಿಖೆ ತಾನೇ ಗುಂಡಾರಿಸ್ಕೊಂಡು ನಿಧನರಾಗ್ತಾನೆ ಇದು ಸುರಪುರದ ವೆಂಕಟಪ್ಪ ನಾಯಕನ ಒಂದು ಅಮೋಘ ಕಥಾನಕ ಹಾಗೆ ನರಗುಂದದ ರಾವ್ ಇವನು ಕೂಡ ದತ್ತಕ ಪಡೆಯಲು ದತ್ತು ಪುತ್ರ ಬೇಕು ದತ್ತ ದತ್ತಕ ಪಡೆಯಲು ಅನುಮತಿ ಕೋರಿರ್ತಾನೆ ಆದರೆ ಬ್ರಿಟಿಷರು ತಿರಸ್ಕಾರ ಮಾಡ್ತಾರೆ ತಿರಸ್ಕಾರ ಮಾಡಿದಾಗ ಆಯಿತ ಸುಮ್ಮನೆ ಇರ್ತಾನೆ ಕೆಲವೊಂದು ದಿವಸಕ್ಕೆ ಮತ್ತೊಂದು ಆದೇಶ ಬರುತ್ತೆ ನಿಮ್ಮ ಆರ್ಮ್ಸ್ ಆ್ಯಕ್ಟ್ನಂತೆ ಶಸ್ತ್ರಾಸ್ತ್ರಗಳನ್ನೆಲ್ಲ ನಮಗೆ ಮರಳಿಸಬೇಕು ಆಯಿತು ಮರಳಿಸ್ತೀನಿ ಅಂತ ಈತ ತನ್ನದೇ ಆದ ಗಾಡಿಗಳ ಮೂಲಕ ಧಾರವಾಡಕ್ಕೆ ಆರ್ಮ್ಸ್ಗಳನ್ನ ಕಳಿಸ್ಕೊಡುವಂತೆ ನಾಟಕ ಮಾಡಿ ಮಧ್ಯದಲ್ಲಿ ಆರ್ಮ್ಸ್ಗಳನ್ನು ಲೂಟಿ ಮಾಡಿದಂತೆ ಮಾಡಿ ಮತ್ತೆ ವಾಪಸ್ ತರಿಸ್ಕೋತಾನೆ ಈ ಸಮಯದಲ್ಲಿ ಮ್ಯಾನ್ಸನ್ ಎಂಬ ಅಧಿಕಾರಿ ಇವನ ಆಸ್ಥಾನದ ಮೇಲೆ ದಾಳಿ ಮಾಡಿ ಮತ್ತೆ ಶಸ್ತ್ರಾಸ್ತ್ರ ಪಡೆಯಲು ಬರಬೇಕಾದ್ರೆ ರಾತ್ರೋರಾತ್ರಿ ಆತನನ್ನು ಕೊಲೆ ಮಾಡಲಾಗುತ್ತೆ ಕೊಲೆ ಮಾಡಿದ ನಂತರ ಮತ್ತೊಬ್ಬ ಮ್ಯಾಲ್ಕಮ್ ಎಂಬ ಅಧಿಕಾರಿ ಬರ್ತಾನೆ ಮ್ಯಾಲ್ಕಮ್ ಅಧಿಕಾರಿ ಈ ನರಗುಂದ ಕೋಟೆಯನ್ನು ವಶಪಡಿಸ್ಕೊಂಡ ಆನಂತರ ನರಗುಂದದ ಭಾಸ್ಕರವನ್ನ ಬಂಧಿಸಿ ಗಲ್ಲಿಗೇರಿಸಲಾಯಿತು ಹೀಗೆ ದೇಶಕ್ಕೋಸ್ಕರ ಹಲವರು ಪ್ರಾಣ ಬಿಡ್ತಾ ಇದ್ದಾರೆ ನಾವು ಗಮನಿಸ್ತಾ ಇದ್ದೀವಿ ಮುಂಡರಿಗೆ ಭೀಮರಾವ್ ಬ್ರಿಟಿಷ್ ಸಂಸ್ಥಾನದಲ್ಲಿ ತಹಶೀಲ್ದಾರ್ ಬಳ್ಳಾರಿ ಹರಪನಹಳ್ಳಿಯಲ್ಲಿ ಕೆಲಸ ಮಾಡಿರ್ತಾರೆ ಇವರನ್ನು ಎಂಟುನೂರ ಐವತ್ನಾಲ್ಕರಲ್ಲಿ ನೌಕರಿಂದ ವಜಾ ಮಾಡಲಾಗುತ್ತೆ ವಜಾ ಮಾಡಿದಾಗ ಸೊರಟೂರ ದೇಸಾಯಿಗಳು ಮತ್ತು ಹಮ್ಮಿಗೆ ಕೆಂಚನಗೌಡರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಶಸ್ತ್ರಾಸ್ತ್ರಗಳು ಮತ್ತು ಖಜಾನೆಗಳನ್ನೆಲ್ಲ ಲೂಟಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಲೂಟಿ ಮಾಡಿ ನಾವು ಬಲಿಷ್ಠರಾಗಬೇಕು ಬ್ರಿಟಿಷ್ರದ್ದು ಹೋರಾಡಬೇಕು ಅಂತ ಹೋರಾಡ್ತಾ ಹೋರಾಡ್ತಾ ಇರಬೇಕಾದ್ರೆ ಭೀಮರಾಯ ಮತ್ತು ಕೆಂಚನಗೌಡ ಇಬ್ಬರೂ ಕೂಡ ಕೆಂಚನಗೌಡ ಎಂಬ ಸ್ನೇಹಿತ ಮತ್ತು ಭೀಮರಾಯ ಹೋರಾಟದಲ್ಲೇ ನಿಧನರಾಗ್ತಾರೆ ಕೊಪ್ಪಳದ ಬಳಿ ಆ ಬಂದಿತ್ತರ ಇವ್ರ ಜೊತೆಗಿದ್ದಂಥವ್ರು ಸುಮಾರು ಎಂಬತ್ತು ಎಪ್ಪತ್ತೈದು ಜನರನ್ನು ಗಲ್ಲಿಗೇರಿಸಲಾಗುತ್ತೆ ಹಾಗೆ ಮುಂಡರ್ಗಿಯಲ್ಲೂ ಕೂಡ ದೊಡ್ಡ ಬಂಡಾಯ ಆಗಿತ್ತು ಅನ್ನೋದನ್ನು ನಾವು ಮರಿಬಾರ್ದು ಜೊತೆಗೆ ಸೂಫಾ ಬಂಡಾಯ ಸೂಫಾ ಎಗೇನ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ ಎಂಟುನೂರ ಐವತ್ತೆಂಟು ಐವತ್ತೊಂಬತ್ತರ ಟೈಮಲ್ಲಿ ಗೋವಾದಿಂದ ಬಂದಂಥ ಸಾವಂತ್ ಸಹೋದರರು ಈಗೂ ಕೂಡ ಅಲ್ಲಿ ಸಾವಂತ್ ಎಂಬವರು ಸಿ ಎಮ್ ಇದ್ದಾರೆ ಸಾವಂತ್ ಸಹೋದರರು ಮತ್ತು ಸೂಫಾ ಕಡೆಗೆಯಿಂದ ಬಂದಂಥ ಪಡ್ನಿಸ್ ಸಹೋದರರು ಮತ್ತು ಅಲ್ಲಿ ಲೋಕಲ್ ಸ್ಥಳೀಯ ಸಿದ್ಧಿ ಜನಾಂಗ ಕಂಡುಬರುತ್ತೆ ಸಿದ್ಧಿ ಜನಾಂಗದವರೆಲ್ಲ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದರು ಆ ಹೋರಾಟವನ್ನು ಕೂಡ ಬ್ರಿಟಿಷರು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾರೆ ಈ ರೀತಿಯಲ್ಲಿ ಹಲವು ಮಾರ್ ಹಂತದಲ್ಲಿ ನಾವು ಸ್ಥಳೀಯ ಮಟ್ಟದಲ್ಲಿ ಬ್ರಿಟಿಷ್ ವಿರುದ್ಧ ಹೋರಾಟವನ್ನು ಗುರುತಿಸ್ತೀವಿ ಆನಂತರ ನಿಮಗೆ ಗೊತ್ತೇ ಇರೋದೇ ದೊಡ್ಡ ಮಟ್ಟದ ಸ್ವಾತಂತ್ರ್ಯ ಚಳುವಳಿ ಆರಂಭ ಆಗುತ್ತೆ ಆ ಸ್ವಾತಂತ್ರ್ಯ ಚಳುವಳಿ ಹೇಗೆ ಬಂತು ಅಂತ ನೋಡೋದಾದರೆ ಎಂಟುನೂರ ಐವತ್ತೆಂಟರ ನಂತರ ಮೂರು ದಶಕ ಅಂದರೆ ಕಾಂಗ್ರೆಸ್ ಸ್ಥಾಪನೆಯಾಗೋರ್ಗೂ ಅಂಥ ಏನು ಐಡೆಂಟಿಫೈ ಮಾಡುವಂಥ ಘಟನೆಗಳು ಕರ್ನಾಟಕದಲ್ಲಿ ನಡೆಯಲ್ಲ ಆದರೆ ಎಂಬತ್ತೈದು ಕಾರ್ನ ಕಾಂಗ್ರೆಸ್ ಏನು ರಚನೆ ಆಗುತ್ತೆ ಆ ರಚನೆಯಾಗುವ ಅಧಿವೇಶನ ನಡೀತಲ್ಲ ಆ ಅಧಿವೇಶನಕ್ಕೂ ಕರ್ನಾಟಕದಿಂದ ನಾಲ್ಕು ಜನ ಪ್ರತಿನಿಧಿಗಳು ಭಾಗವಹಿಸಿರ್ತಾರೆ ಬೆಳಗಾವಿಯ ಬಾವು ಸಾಹೇಬ್ ಬಾಟೆ ಮತ್ತು ಬಳ್ಳಾರಿಯ ಕೋಲಾಚಲಂ ವೆಂಕಟರಾವ್ ಇಬ್ಬರು ಪ್ರಮುಖರು ಇನ್ನಿಬ್ಬರು ಇರ್ತಾರೆ ಒಟ್ಟು ನಾಲ್ಕು ಜನ ಪ್ರತಿನಿಧಿಗಳು ಮುಂಬೈ ಅಧಿವೇಶನ ಏನು ಆರಂಭಿಕ ಅಧಿವೇಶನ ಇತ್ತು ಅಲ್ಲಿಗೆ ಭಾಗವಹಿಸುವಂಥ ಪ್ರಯತ್ನ ಕನ್ನಡ ನಾಡಿನಿಂದ ಆಗಿರುತ್ತೆ ಜೊತೆಗೆ ಆಲೂರು ವೆಂಕಟರಾಯರು ನಿಮಗೆ ಗೊತ್ತೇ ಇದೆ ಕರ್ನಾಟಕ ಗತವೈಭವ ಅಂತ ಪುಸ್ತಕವನ್ನು ಪ್ರಕಟ ಮಾಡ್ತಾರೆ ಆವಾಗ ಕರ್ನಾಟಕ ಹೇಗೆಲ್ಲ ಇತ್ತು ನಾವು ವೈಭವದಿಂದ ಮೆರೆದಿದ್ವಿ ಈಗ ಯಾಕೆ ಸತ್ತವರ ಥರ ಬದುಕ್ತಾ ಇದ್ದೀವಿ ಮತ್ತೆ ನಾವು ಉಜ್ವಲವಾಗೋಣ ಅನ್ನೋ ಸಂದೇಶ ಕೊಟ್ಟಾಗ ಹಲವಾರು ಜನಕ್ಕೆ ಆ ಪುಸ್ತಕ ಸ್ಫೂರ್ತಿಯಾಗತ್ತೆ ಬುದ್ಧಿಜೀವಿಗಳು ಹೋರಾಟಕ್ಕೆ ಧುಮ್ಕೋ ಪ್ರಯತ್ನ ಮಾಡ್ತಾರೆ ಜೊತೆಗೆ ತಿಳಕ್ಕರದು ಎರಡು ಪತ್ರಿಕೆ ನಿಮಗೆ ಗೊತ್ತೇ ಇರುತ್ತೆ ಕೇಸರಿ ಮತ್ತು ಮರಾಠ ಮರಾಠ ಇದ್ದಿದ್ದರಿಂದ ಅಷ್ಟು ಪಾಪ್ಯುಲಾರಿಟಿ ಅವತ್ತಿರಲಿಲ್ಲ ಆಗಿನ ಕಾಲದ ಇಂಗ್ಲೀಷ್ ನಾಲೆಡ್ಜ್ ನಮ್ಮವರಲ್ಲಿ ಕಡಿಮೆ ಇತ್ತು ಬಟ್ ಗಡಿ ಭಾಗದಲ್ಲಿ ಮರಾಠಿ ಬರ್ತಾ ಇತ್ತು ನಮ್ಮ ಜನರಿಗೆ ಈವನ್ ಶಿವಮೊಗ್ಗ ಮಲೆನಾಡು ಪ್ರದೇಶದಲ್ಲೂ ಕೂಡ ಈ ಕೇಸರಿ ಪತ್ರಿಕೆ ಓದೋಕ್ಕಾಗೇ ಮರಾಠಿ ಕಲಿಯುವಂಥ ಪ್ರಯತ್ನವನ್ನು ಹಲವರು ಮಾಡ್ತಾರೆ ಅಂಥ ಅದ್ಭುತ ದೇಶಪ್ರೇಮಿ ಪತ್ರಿಕೆಯಾಗಿತ್ತು ಕೇಸರಿ ಅದನ್ನು ಓದಿ ಹೋರಾಟಕ್ಕೆ ನುಗ್ಗುವಂಥ ಪ್ರಯತ್ನ ಕನ್ನಡಿಗರು ಮಾಡ್ತಾ ಇದ್ರು ಸ್ನೇಹಿತರೆ ಕೆಲವೊಂದು ಸಂಸ್ಥೆಗಳು ಆರ್ಯ ಸಮಾಜ ಬ್ರಹ್ಮ ಸಮಾಜ ಥಿಯೋಸಾಫಿಕಲ್ ಸೊಸೈಟಿ ರಾಮಕೃಷ್ಣ ಮಿಷನ್ ಪ್ರಾಣಿದೇಯ ಸಂಘಗಳು ಹಲವು ರಾಷ್ಟ್ರೀಯ ಏನು ಭಾವೈಕ್ಯತೆ ರಾಷ್ಟ್ರೀಯ ಹೋರಾಟಕ್ಕೆ ಮುನ್ನುಗ್ಗಲು ಪ್ರಯತ್ನ ಮಾಡುವಂಥ ಸಂಘಗಳಲ್ಲಿ ಇವು ಕೂಡ ಪಾತ್ರವಹಿಸ್ತವೆ ಜೊತೆಗೆ ಮ್ಯಾಜಿನಿಕ್ ಕ್ಲಬ್ ಅನ್ನೋದು ಹಲವು ಪರೀಕ್ಷೆಗಳಲ್ಲಿ ನಿಮಗೆ ಕೇಳಿರ್ತಾರೆ ಮ್ಯಾಜಿನಿಕ್ ಕ್ಲಬ್ಬನ್ನು ಸ್ಥಾಪಿಸುವ ಮೂಲಕ ಗುಪ್ತ ಕ್ರಾಂತಿಕಾರಿ ತಂಡ ಬ್ರಿಟಿಷರನ್ನು ಸದೆಬುಡಿಯುವ ಪ್ರಯತ್ನ ಮಾಡ್ತೀವಿ ಕನ್ನಡ ನಾಡಿನಿಂದ ಯಾಳಗಿ ಮತ್ತು ಹನುಮಂತರಾವ್ ದೇಶಪಾಂಡೆ ಅನ್ನೋರು ಇದನ್ನು ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಏಳರಲ್ಲಿ ಬೆಳಗಾವಿನಲ್ಲಿ ಇದು ಪ್ರಮುಖವಾಗಿ ಗುರುತಿಸ್ಬೋದಂಥ ಒಂದು ಕ್ಲಬ್ ಆಗಿದೆ ಜೊತೆಗೆ ಅಖಿಲ ಕರ್ನಾಟಕ ರಾಜಕೀಯ ಪರಿಷತ್ತು ಆ್ಯಕ್ಚುಲಿ ಇದು ಕರ್ನಾಟಕವನ್ನು ಒಂದುಗೂಡಿಸಬೇಕು ಅನ್ನೋ ಯೋಜನೆ ಆಗಿತ್ತಾದರೂ ಕೂಡ ಆ ನೆಪದಲ್ಲಿ ಸೇರಿದ ಯುವಕರು ಮತ್ತು ಸಮೂಹ ಸ್ವಾತಂತ್ರ್ಯ ಹೋರಾಟಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ ಈ ಅಖಿಲ ಕರ್ನಾಟಕ ಸಾಹಿತ್ಯ ಏನು ರಾಜಕೀಯ ಇದೆ ಇದು ಧಾರವಾಡದಲ್ಲಿ ನಡೆಯುತ್ತೆ ವಿ ಪಿ ಮಾಧವರಾವ್ ಏನು ಮೈಸೂರು ಒಡೆಯರ ಕಾಲದಲ್ಲಿ ದಿವಾನ್ ಇದ್ರಲ್ಲ ಸೇಮ್ ಅದೇ ವಿ ಪಿ ಅವರು ಇಲ್ಲಿ ಅಧ್ಯಕ್ಷತೆ ವಹಿಸಿರ್ತಾರೆ ಕನ್ನಡಿಗರೆಲ್ಲ ಏಕಾಡಳಿತಕ್ಕೆ ಒಳಪಡಬೇಕು ಅನ್ನೋದು ಇದರ ಆಶೆಯಾಗಿತ್ತು ಮುಂದೆ ಇದು ಸ್ವಾತಂತ್ರ್ಯ ಹೋರಾಟಕ್ಕೂ ಕೂಡ ಒಂದಷ್ಟು ಇಂಡೈರೆಕ್ಟ್ಲಿ ಪೂರಕವಾಗಿ ಕೆಲಸ ಮಾಡುತ್ತೆ ಜೊತೆಗೆ ಪ್ರತ್ಯೇಕ ಕೆ ಪಿ ಸಿ ಸಿ ಬೇಕು ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಏನೀಗ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಇದ್ದಾರಲ್ಲ ಅದೇ ಕೆ ಪಿ ಸಿ ಸಿ ಅದು ಆರಂಭ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ಕಾಂಗ್ರೆಸ್ ಇತ್ತು ಆ ಥರದಲ್ಲಿ ಕೆ ಪಿ ಸಿ ಸಿ ಬೇಕು ಅನ್ನುವಂಥ ಒಂದು ಬೇಡಿಕೆ ಬಂತು ಅದಕ್ಕೆ ಬೇಡಿಕೆಗೆ ಈಡೇರಬೇಕು ಅಂದರೆ ಹೋರಾಟಗಳು ಆಗಬೇಕಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಾಗಪುರದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಇರೋದು ಕರ್ನಾಟಕದಿಂದ ಎಂಟು ನೂರು ಪ್ರತಿನಿಧಿಗಳು ಹೋಗ್ತಾರೆ ಡಿಮ್ಯಾಂಡ್ ಮಾಡೋಕ್ಕಾಗಿ ನಿಮಗೆ ಈಗಷ್ಟೇ ಹೇಳಿದೆ ಎಂಟುನೂರ ಎಂಬತ್ತೈದು ಮೊದಲ ಕಾಂಗ್ರೆಸ್ ಅಧಿವೇಶನಕ್ಕೆ ಹೋಗಿದ್ದು ನಾಲ್ಕೇ ಜನ ಇಲ್ಲಿ ಏಟ್ ಹಂಡ್ರೆಡ್ ಮೆಂಬರ್ಸ್ ಪ್ರತಿನಿಧಿಗಳು ಭಾಗವಹಿಸಿ ಕೆ ಪಿ ಸಿ ಸಿ ಬೇಕು ಅಂತ ಡಿಮ್ಯಾಂಡ್ ಇಟ್ಟು ಆ ಕೆ ಪಿ ಸಿ ಸಿ ಪಡೆಯಲು ಯಶಸ್ವಿನೂ ಆಗ್ತಾರೆ ಬೆಳಗಾವಿಯ ಗಂಗಾಧರಾವ್ ದೇಶಪಾಂಡೆ ಅವರು ಮೊದಲ ಅಧ್ಯಕ್ಷರು ಕೆ ಪಿ ಸಿ ಸಿಯ ಮೊದಲ ಅಧ್ಯಕ್ಷ ಯಾರು ಅಂದರೆ ಗಂಗಾಧರಾವ್ ದೇಶಪಾಂಡೆ ಅವರು ಸ್ನೇಹಿತರೆ ಕರ್ನಾಟಕದಲ್ಲಿ ಅಸಹಕಾರ ಚಳವಳಿ ಏನು ಗಾಂಧೀಜಿಯವರು ನೈನ್ಟೀನ್ ಟ್ವೆಂಟಿ ಟು ಟ್ವೆಂಟಿ ಟೂವರೆಗೂ ಭಾರತ ಮಟ್ಟದಲ್ಲಿ ಅಸಹಕಾರ ಚಳುವಳಿ ನಡೆಸ್ತಾರೆ ಸೇಮ್ ಅಸಹಕಾರ ಚಳುವಳಿ ಕರ್ನಾಟಕದಲ್ಲೂ ನಡೆಯುತ್ತೆ ಅಸಹಕಾರ ಚಳವಳಿಲಿ ಬ್ರಿಟಿಷರ ಶಾಲೆಗಳನ್ನು ಬಿಡಬೇಕು ಕೋರ್ಟ್ಗಳನ್ನು ತ್ಯಜಿಸಬೇಕು ಲಾಯರ್ಗಳು ಹೀಗೆಲ್ಲ ಏನಿತ್ತೋ ಆ ಎಲ್ಲ ನಾರ್ಮ್ಸ್ಗಳು ಕರ್ನಾಟಕದಲ್ಲಿ ಫಾಲೋ ಆಗುತ್ತೆ ಇಲ್ಲೂ ರಾಷ್ಟ್ರೀಯ ಶಾಲೆಗಳನ್ನು ಧಾರವಾಡ ಬೆಳಗಾವಿ ಮಂಗಳೂರು ಶಿವಮೊಗ್ಗಗಳಲ್ಲಿ ಸ್ಥಾಪನೆ ಮಾಡಲಾಗತ್ತೆ ಇಲ್ಲೂ ಕೂಡ ವಕೀಲರು ಕೋರ್ಟ್ಗಳನ್ನು ತ್ಯಾಗ ಮಾಡಿ ನ್ಯಾಯಾಂಗ ಕಲಾಪದಲ್ಲಿ ಭಾಗವಹಿಸಲ್ಲ ಸುಮಾರು ಎಪ್ಪತ್ತು ಜನರು ಕರ್ನಾಟಕದಲ್ಲಿ ಜೈಲಿಗೆ ಹಾಕ್ತಾರೆ ಧಾರವಾಡದಲ್ಲಿ ಸರಾಯಿ ಅಂಗಡಿ ಮೇಲಿಂದೇ ಪಿಕೆಟಿಂಗ್ ಇರ್ತಾರೆ ಅಂದರೆ ಎಲ್ಲ ಪಿಕೆಟಿಂಗ್ ಮಾಡುವಂಥ ಪ್ರೊಸೆಸ್ ಇತ್ತು ಅಲ್ಲಿ ಗೋಲಿಬಾರಾಗಿ ಮೂರು ಜನ ಸತ್ತೋಗ್ತಾರೆ ಜೊತೆಗೆ ಪ್ರಿನ್ಸ್ ಆಫ್ ವೇಲ್ಸ್ ಆಗಮನ ಆಗ್ತಾ ಭಾರತಕ್ಕೆ ಆ ಟೈಮಲ್ಲಿ ಹೋರಾಟ ಇಪ್ಪತ್ತೊಂದರಲ್ಲಾಗಿ ಆ ಹೋರಾಟದ ಸಮಯದಲ್ಲಿ ಇಬ್ಬರು ಮುಸ್ಲಿಂ ಯುವಕರು ಕೂಡ ಪ್ರಾಣ ತ್ಯಾಗ ಮಾಡ್ತಾರೆ ಹೀಗೆ ಹಲವು ಹಂತದಲ್ಲಿ ಬಲಿದಾನವನ್ನು ನಾವು ಬೇರೆ ಬೇರೆ ಸಮುದಾಯ ಮತ್ತು ಜನಾಂಗದಿಂದ ನೋಡ್ತಾ ಬರ್ತೀವಿ ಜೊತೆಗೆ ಹಿಂದೂಸ್ತಾನಿ ಸೇವಾದಳ ಇದು ಪ್ರಮುಖವಾಗಿ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ ನೈನ್ಟೀನ್ ಟ್ವೆಂಟಿ ತ್ರೀನಲ್ಲಿ ಎನ್ ಎಸ್ ಹರ್ಡಿಕ್ಕರ್ ಎಂಬಾ ಎಂಬವರು ಸ್ಥಾಪನೆ ಮಾಡ್ತಾರೆ ಈವನ್ ಟುಡೇ ನಾವು ಹಿಂದೂಸ್ತಾನಿ ಸೇವಾದಳವನ್ನು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಶಾಖಿಯಾಗಿ ನಾವು ಗುರುತಿಸ್ತೀವಿ ಈಗಲೂ ಕೂಡ ಸೇವಾ ದಳದ ಕಾರ್ಯಕ್ರಮಗಳು ನಡೀತಾ ಇರೋದನ್ನು ನಾವು ಗುರುತಿಸ್ಬೋದು ಜೊತೆಗೆ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ನೈನ್ಟೀನ್ ಟ್ವೆಂಟಿ ಫೋರ್ ಇದು ಭಾಳ ಇಂಪಾರ್ಟೆಂಟ್ ಯಾಕೆಂದರೆ ಇದು ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಸಮ್ಮೇಳನ ಅವರು ಮನಸ್ಸು ಮಾಡಿದರೆ ಒಂದು ಹಲವಾರು ಸಮ ಗಾ ಏನು ಕಾಂಗ್ರೆಸ್ ಅಧಿವೇಶನಕ್ಕೆ ಅಧ್ಯಕ್ಷರಾಗ್ಬೋದಿತ್ತು ಆದರೆ ಕೇವಲ ಒಂದು ಅಧಿವೇಶನಕ್ಕೆ ಅಧ್ಯಕ್ಷರಾಗ್ತಾರೆ ಅದು ಬೆಳಗಾವಿ ಅದು ನಮ್ಮ ನಾಡಿನಲ್ಲಿತ್ತು ನಮ್ಮ ಹೆಮ್ಮೆ ನೈನ್ಟೀನ್ ಟ್ವೆಂಟಿ ಫೋರ್ ಈ ಸಮಿತಿಯ ಸ್ವಾಗತ ಸಮಿತಿ ಅಂತ ಎಲ್ಲದಕ್ಕೂ ಇರುತ್ತೆ ಸ್ವಾಗತ ಅಧ್ಯಕ್ಷರಾಗಿದ್ದಂಥವ್ರು ಗಂಗಾಧರಾವ್ ದೇಶಪಾಂಡೆ ಡಿಸೆಂಬರ್ ಇಪ್ಪತ್ತಾರ ಇಪ್ಪತ್ತೆಂಟು ಆರಂಭವಾದಾಗಲಿಂದನೂ ಇಂದಿನವರೆಗೂ ಈಗಲೂ ಕಾಂಗ್ರೆಸ್ ಅಧಿವೇಶನಗಳು ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ನಡೀತಾ ಇರುತ್ತೆ ನೆಕ್ಸ್ಟ್ ಇಯರ್ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೊಳ್ಳೋಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಅಧಿವೇಶನದ ಸ್ಥಳ ಬೆಳಗಾವಿಯಲ್ಲಿತ್ತು ಬಟ್ ಆ ಏರಿಯಾಕ್ಕೆ ವಿಜಯನಗರ ಅಂತ ಹೆಸರಿಡಲಾಗಿತ್ತು ನೀರು ಸಪ್ಲೈ ಮಾಡೋದಕ್ಕೆ ಅವಾಗೆಲ್ಲ ಸಣ್ಣ ಕೆರೆ ಮಾಡ್ಕೋಬೇಕಿತ್ತು ಅದಕ್ಕೆ ಪಂಪಾ ಸರೋವರನ್ನ ಹೆಸರಿಡಲಾಗಿತ್ತು ಒಂದೇ ಮಾತರಂ ಹಾಡನ್ನು ಇಲ್ಲಿ ಗಂಗೂಬಾಯಿ ಹಾನಗಲ್ ಅವರು ಹಾಡಿರ್ತಾರೆ ಇದಿಷ್ಟು ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಕೆಲವೊಂದು ವಿಶೇಷಗಳು ಸ್ನೇಹಿತರೆ ಹುಯಲಗೋಲ ಅವರು ಉದಯವಾಗಲಿ ನಮ್ಮ ಚೆಲ್ಲುವ ಕನ್ನಡ ನಾಡು ಎಂಬ ಹಾಡು ರಚನೆ ಮಾಡಿರ್ತಾರೆ ಆ ಹಾಡು ಮೊದಲ ಬಾರಿಗೆ ಅದೇ ಅಧಿವೇಶನದಲ್ಲಿ ಹಾಡಲಾಗುತ್ತೆ ಹಾಗೆಯೇ ಆ ಗಾ ಅಧಿವೇಶನಕ್ಕೇನೆಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ ಕಾಂಗ್ರೆಸ್ ಅಧಿವೇಶನ ಮುಗಿದ ನಂತರ ಅದೇ ಸ್ಥಳದಲ್ಲಿ ರಾಜ್ಯದ ಮೊಟ್ಟ ಮೊದಲ ಕರ್ನಾಟಕ ಏಕೀಕರಣ ಸಮ್ಮೇಳನ ಬೆಳಗಾವಿಯಲ್ಲಿ ಅದೇ ಜಾಗದಲ್ಲಿ ನಡೆಯುತ್ತೆ ಅದರ ಅಧ್ಯಕ್ಷತೆಯನ್ನು ಸರ್ ಸಿದ್ದಪ್ಪ ಕಂಬಳಿಯವರು ವಹಿಸಿರ್ತಾರೆ ಮುಂದೆ ಸ್ನೇಹಿತರೆ ಅಸಹಕಾರ ಚಳವಳಿ ನಂತರ ನಾವು ಗುರುತಿಸೋದು ಕಾನೂನು ಭಂಗ ಚಳವಳಿ ಏನು ರಾಷ್ಟ್ರೀಯ ಚಳವಳಿ ಟೈಮಲ್ಲಿ ಕಾನೂನು ಭಂಗ ಚಳವಳಿ ಎರಡನೇದು ಇರುತ್ತೆ ನೈನ್ಟೀನ್ ತರ್ಟಿಯಿಂದ ತರ್ಟಿ ಟೂವರೆಗೂ ನಡ್ಕೊಂಡು ಬರುತ್ತಿದ್ದು ಅಲ್ಲಿ ಏನು ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ದಂಡಿಯಲ್ಲಿ ನಡೆಸಬೇಕು ಇತ್ತು ಆ ದಂಡಿಯ ಸಮಾವೇಶಕ್ಕೆ ಕರ್ನಾಟಕದಿಂದ ಹಾವೇರಿ ಜಿಲ್ಲೆಯವರು ಮೈಲಾರ ಮಹಾದೇವಪ್ಪ ಅವರು ಭಾಗವಹಿಸಿರ್ತಾರೆ ಗಾಂಧೀಜಿ ದಂಡಿಯಾತ್ರೆ ಏನು ನಡೀತಾ ಇತ್ತು ಸಾಬರಮತಿ ಆಶ್ರಮದಿಂದ ದಂಡಿವರೆಗೂ ಅದೇ ಸಮಯದಲ್ಲಿ ಕೆ ಪಿ ಸಿ ಸಿ ಆಶ್ರಯದಲ್ಲಿ ಕರ್ನಾಟಕದಲ್ಲಿ ಅಂಕೋಲಾ ಸ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದಲ್ಲಿ ಉಪ್ಪನ್ನು ತಯಾರಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ ದೊಡ್ಡ ಹೋರಾಟ ನಡೆಯುತ್ತೆ ಇದರ ಲೀಡರ್ ಆಗಿದ್ದಂಥವ್ರು ಎಂ ಪಿ ನಾಡ್ಕರ್ಣಿ ನಲವತ್ತೈದು ದಿನ ದಿನಗಳ ಕಾಲ ಅಲ್ಲಿ ಹೋರಾಟ ನಡೆಯುತ್ತೆ ಉಪ್ಪಿಗಾಗಿ ಇದನ್ನು ಕರ್ನಾಟಕದ ಬಾರ್ಡೋಲಿ ಅಂತ ಕರಿತೀವಿ ಯಾವುದನ್ನು ಅಂಕೋಲಾವನ್ನ ಬಿಕಾಸ್ ಆಫ್ ಏನು ಸಾಲ್ಟ್ ಮೂಮೆಂಟ್ ಅಲ್ಲಿ ನಡೆಯಿತು ಅದೇ ಮೂಮೆಂಟ್ ಇಲ್ಲಿ ನಡೆದಿದ್ದ ಕಾರಣಕ್ಕೆ ಜೊತೆಗೆ ಕರ್ನಾಟಕದ ಮಂಗಳೂರು ಉಡುಪಿ ಕಿಸನೂರು ಬಿಸ್ಲಾಳ ಯಾವಗಲ್ ಮೂವತ್ತು ಕೇಂದ್ರಗಳಲ್ಲಿ ಎಲ್ಲೆಲ್ಲಿ ಸಮುದ್ರ ತೀರ ಸಿಗುತ್ತೋ ಅಲ್ಲೆಲ್ಲ ಕಡೆಯಲ್ಲಿ ಉಪ್ಪನ್ನು ತಯಾರಿಸುವಂಥ ಪ್ರಯತ್ನವನ್ನು ತೆರಿಗೆ ಕಟ್ಟದ ಉಪ್ಪನ್ನು ಉತ್ಪಾದಿಸುವ ಪ್ರಯತ್ನವನ್ನು ಮಾಡ್ತೀವಿ ಉತ್ತರ ಕನ್ನಡದ ಸಾಣಿಕಟ್ಟೆ ಬಳಿ ಒಂದು ಸರ್ಕಾರಿ ಉಪ್ಪಿನ ಗೋಮ ಮಾಳ ಇರುತ್ತೆ ಅಂದರೆ ಗೋಡನ್ ಅದರ ಮೇಲೆ ಸತ್ಯಾಗ್ರಹಿಗಳು ದಾಳಿ ಮಾಡಿ ಅದನ್ನು ವಶಪಡಿಸ್ಕೊಂಡು ಅಲ್ಲಿರೋ ಉಪ್ಪನ್ನೆಲ್ಲ ಕದ್ದು ಬೇರೆ ಬೇರೆ ಕಡೆ ಸಾಗಿಸ್ತಾರೆ ಅಂದರೆ ಕಳ್ಳತನ ಮಾಡಬೇಕು ಅಂತ ಅಲ್ಲ ಒಂದು ಪ್ರತಿಭಟನೆ ದ್ಯೋತಕವಾಗಿ ಸಾಣೆಕಟ್ಟೆಯ ಉಪ್ಪಿನ ಉಗ್ರಾಣದ ಮೇಲೆ ದಾಳಿ ಮಾಡಿದ್ರು ಅನ್ನೋದು ಕೂಡ ನಾವಿಲ್ಲಿ ನೆಮಿಸ್ಕೋಬೋದು ಓಕೆ ಸ್ನೇಹಿತರೆ ಹೆಸರಿರೋದು ಕಾನೂನು ಭಂಗ ಅದು ಉಪ್ಪಿನ ಚಳುವಳಿ ಅಂತನೇ ಅಲ್ಲ ಕಾನೂನು ಭಂಗವನ್ನು ಬೇರೆ ಬೇರೆ ಥರದಲ್ಲೂ ಮಾಡ್ಬೋದು ಕರ್ನಾಟಕದಲ್ಲಿ ಅರಣ್ಯ ಸತ್ಯಾಗ್ರಹ ಅನ್ನೋ ಮೂಲಕ ಕಾನೂನು ಭಂಗ ಮಾಡ್ತಾರೆ ಅಂದರೆ ಕಾಯ್ದಿಟ್ಟ ಅರಣ್ಯದೊಳಗೆ ಕಟ್ಟಿಗೆ ತರಕ್ಕೆ ಎಲೆ ತರಕ್ಕೂ ಕೂಡ ಹೋಗಕ್ಕೆ ಬಿಡ್ತಾ ಇರಲಿಲ್ಲ ಆ ಟೈಮಲ್ಲಿ ಅರಣ್ಯ ಕಾನೂನುಗಳನ್ನು ಮುರಿದು ಕಾಯ್ದಿಟ್ಟ ಅರಣ್ಯಗಳ ಒಳಗೆ ನುಗ್ಗಿ ಮರಗಳನ್ನು ಕಡಿದು ಹಾಕಲಾಯಿತು ಎಲೆಗಳನ್ನು ತರಲಾಯಿತು ಜೊತೆಗೆ ಸೇಂದಿ ಇಳಿಸುವ ಮರ ಈಚಲು ಮರ ಅಂತ ಬರುತ್ತೆ ಸೇಂದಿ ಅಂದರೆ ಒಂದು ಮಾದಕ ದ್ರವ್ಯ ಅದು ಅದನ್ನು ಇಳಿಸುವ ಮರಗಳನ್ನು ಕಡಿದು ಕಡಿದು ಬಿಸಾಡ್ತಾರೆ ಧಾರವಾಡ ಜಿಲ್ಲೆ ಶಿಗ್ಗಾವಿ ಒಂದು ತಾಲೂಕಲ್ಲೇ ಸುಮಾರು ಒಂದು ಲಕ್ಷ ಮರಗಳನ್ನು ಕಡಿದ್ರು ಅಂತ ದಾಖಲಾಗತ್ತೆ ಇತಿಹಾಸದಲ್ಲಿ ಈ ರೀತಿ ಅರಣ್ಯ ಸತ್ಯಾಗ್ರಹವನ್ನು ಮಾಡ್ತಾರೆ ಉಪ್ಪಿನ ಸತ್ಯಾಗ್ರಹದ ಜೊತೆಗೆ ಹಾಗೆ ಸ್ನೇಹಿತರೆ ಶಿವಪುರ ಧ್ವಜ ಸತ್ಯಾಗ್ರಹ ಅನ್ನೋದು ಕರ್ನಾಟಕ ಇತಿಹಾಸದಲ್ಲಿ ಮತ್ತೊಂದು ಮೈಲಿಗಲ್ಲು ಇಲ್ಲೂ ಆ್ಯಕ್ಚುಲಿ ಬ್ರಿಟಿಷ್ ವಿರುದ್ಧ ಹೋರಾಟ ಅಂತ ಪರಿಗಣಿಸದೇ ಇದ್ದರು ಅಂದರೆ ಜವಾಬ್ದಾರಿ ಸರ್ಕಾರಕ್ಕಾಗಿ ಒತ್ತಾಯ ಅಂತ ಮೈಸೂರು ರಾಜರು ಇದು ನಮಗೆ ಜವಾಬ್ದಾರಿ ಸರ್ಕಾರವನ್ನು ಕೊಡಬೇಕು ಅಂತ ಅಲ್ಲಿಗೆ ಮೈಸೂರು ರಾಜರ ವಿರುದ್ಧ ಹೋರಾಟ ಮಾಡ್ತಾರೆ ಅಂದರೆ ಸರ್ಕಾರದ ವಿರುದ್ಧ ಮೈಸೂರು ರಾಜ್ಯರಲ್ಲಿ ಆಡಳಿತದ ಪಾಲು ಹೊಂದಿರೋರು ಬ್ರಿಟಿಷರು ಹೀಗೆ ಇಂಡೈರೆಕ್ಟ್ಲಿ ಅದು ಬ್ರಿಟಿಷ್ ಆಡಳಿತ ವಿರುದ್ಧನ ಹೋರಾಟನೇ ಆಗಿರುತ್ತೆ ಇದರ ನೇತೃತ್ವ ಟಿ ಸಿದ್ದಲಿಂಗವ್ಯನವರು ವಹಿಸಿರ್ತಾರೆ ಮಂಡ್ಯ ಜಿಲ್ಲೆಯ ಶಿವಪುರದಲ್ಲಿ ನಡೆಯುತ್ತೆ ಏಪ್ರಿಲ್ ಹನ್ನೊಂದರಿಂದ ಹದಿಮೂರು ಅಲ್ಲಿ ಧ್ವಜವನ್ನು ಹಾರಿಸಲಾಗುತ್ತೆ ಸ್ನೇಹಿತರೆ ಶಿವಪುರ ಧ್ವಜ ಸತ್ಯಾಗ್ರಹದಿಂದ ಪ್ರೇರೇಪಿತರಾದಂಥ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದ್ನೂರು ತಾಲೂಕಿನ ವಿದುರಾಶ್ವತ್ಥ ಪ್ರದೇಶದಲ್ಲಿ ಮತ್ತೊಂದು ಧ್ವಜ ಸತ್ಯಾಗ್ರಹ ಮಾಡೋಣ ಅಂತ ಏಪ್ರಿಲ್ ಇಪ್ಪತ್ತೈದರಂದು ದೊಡ್ಡದಾಗಿ ಜಾತ್ರೆ ಸಮಯದಲ್ಲಿ ಧ್ವಜ ಸತ್ಯಾಗ್ರಹ ನಡೆಸಲು ಪ್ರಯತ್ನ ಮಾಡ್ತಾರೆ ಬಟ್ ಅಲ್ಲಿ ಗೋಲಿಬಾರ್ ಆಗತ್ತೆ ಸುಮಾರು ಮೂವತ್ತೆರಡು ಜನ ಪ್ರಾಣಾರ್ಪಣೆ ಮಾಡ್ತಾರೆ ಇದನ್ನು ನಾವು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಅದಕ್ಕೋಸ್ಕರ ಕರಿತೀವಿ ಯಾಕಂದರೆ ಅಲ್ಲೇನು ಜಲಿಯನ್ ವಾಲಾಬಾಗಲ್ಲಿ ಹತ್ಯೆಯಾಗಿತ್ತು ಅದೇ ಮಾಡಲಲ್ಲಾದ್ದರಿಂದ ಇದನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ವಿದುರಾಶ್ವತ್ತವನ್ನು ಕರಿತೀವಿ ಇದು ಕೂಡ ನೈನ್ಟೀನ್ ತರ್ಟಿ ಏಯ್ಟಲ್ಲಿ ನಡೆದ ಘಟನೆಯಾಗಿತ್ತು ಹಾಗೆ ಕ್ವಿಟ್ ಇಂಡಿಯಾ ಮೂಮೆಂಟ್ ನೆಕ್ಸ್ಟು ಕಾನೂನು ಭಂಗದ ನಂತರ ನಾವು ಗುರುಸಬೋದಾದ ರಾಷ್ಟ್ರಮಟ್ಟದ ಚಳುವಳಿ ಅಂದರೆ ಕ್ವಿಟ್ ಇಂಡಿಯಾ ಕ್ವಿಟ್ ಇಂಡಿಯಾದಲ್ಲಿ ಮೈಲಾರ ಮಹದೇವಪ್ಪ ಅವರು ತುಂಬ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಮೈಲಾರ ಮಹಾದೇವಪ್ಪ ಅವ್ರ ಜೊತೆ ಕೆಲವು ದೇಶಭಕ್ತರು ಪ್ರವಾಸ ಮಾಡುತ್ತಿರುವಾಗ ಬ್ರಿಟಿಷರು ಗುಂಡೇಟು ಹಾಕಿ ಬಲಿ ಮಾಡ್ತಾರೆ ಇವರನ್ನು ಕೊಲ್ಲಲಾಗತ್ತೆ ಅದಕ್ಕೋಸ್ಕರನೇ ಮೈಲಾರ ಮಹದೇವಪ್ಪ ಹಾವೇರಿ ಭಾಗದಲ್ಲಿ ದೊಡ್ಡ ಆರಾಧಕ ವ್ಯಕ್ತಿ ದಟ್ಸ್ ವೈ ಇತ್ತೀಚೆಗೆ ಭಾರತ ಸರ್ಕಾರ ಹಾವೇರಿಯ ರೈಲ್ವೆ ನಿಲ್ದಾಣಕ್ಕೆ ಮೈಲಾರ ಮಹದೇವಪ್ಪ ರೈಲ್ವೆ ನಿಲ್ದಾಣ ಅಂತ ಹೆಸರಿಡಲಾಗಿದೆ ಇವರು ಆ ಭಾಗದ ಒಬ್ಬ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಾರೆ ಹಾಗೆ ಇದೇ ಕ್ವಿಟ್ ಇಂಡಿಯಾಕ್ಕೆ ಇನ್ನೊಂದು ಮೆಮೊರೇಬಲ್ ಇವೆಂಟ್ ಅಂದರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಲ್ಲಿ ಈಸೂರು ಅಂತ ಒಂದು ಗ್ರಾಮ ಬರುತ್ತೆ ಅಲ್ಲಿನ ಜನ ನಾವು ತೆರಿಗೆ ಕೊಡಲ್ಲ ಊರಿಗೆ ಬರಬೇಡ್ರಿ ಅಂತ ಅಧಿಕಾರಿಗಳಿಗೆ ದಿಗ್ಬಂಧ ವಿಧಿಸ್ತಾರೆ ಆದರೂ ಅಧಿಕಾರಿಗಳು ಒಳಗೆ ಬಂದಾಗ ಅವರನ್ನು ಕೊಚ್ಚಿ ಕೊಲೆ ಮಾಡಲಾಗತ್ತೆ ಇಬ್ಬರು ಅಧಿಕಾರಿಗಳನ್ನ ಕೊಂದಾಕ್ತಾರೆ ಆನಂತರ ಬ್ರಿಟಿಷರು ಆ ಗ್ರಾಮದ ಮೇಲೆ ದಾಳಿ ಮಾಡಿ ಸುಮಾರು ಜನರ ಮೇಲೆ ಹೆರಾಸ್ಮೆಂಟ್ ಮಾಡ್ತಾರೆ ಐದು ಜನರನ್ನು ಎಳ್ಕೊಂಡು ಗಲ್ಲಿಗೇರಿಸಲಾಗುತ್ತೆ ಮಲ್ಲಪ್ಪ ಗೂರಪ್ಪ ಹಾಲಪ್ಪ ಶಂಕರಪ್ಪ ಮತ್ತು ಸೂರ್ಯನಾರಾಯಣ ಆಚಾರಿ ಇವರಿಗೆ ಗಲ್ಲು ಶಿಕ್ಷೆ ಆಗತ್ತೆ ಹಲವರಿಗೆ ಬೇರೆ ಬೇರೆ ಥರದ ಶಿಕ್ಷೆಗಳನ್ನು ಕೂಡ ಇಲ್ಲಿ ವಿಧಿಸಲಾಗತ್ತೆ ಅಂದರೆ ಭಾರತದಲ್ಲಿ ಮೊಟ್ಟ ಮೊದಲ ಒಂದು ಗ್ರಾಮ ಸ್ವಾತಂತ್ರ್ಯ ಹೋರಾಟಕ್ಕೆ ದೊಡ್ಡದಾಗಿ ಪ್ರತಿಕ್ರಿಯಿಸಿದ್ದು ಈಸೂರು ಆಗಿತ್ತು ಸ್ನೇಹಿತರೆ ನಂತರದ ಒಂದು ಪ್ರಮುಖ ಘಟನೆ ಎಂದರೆ ಮೈಸೂರು ಚಳುವಳಿ ಈಗ ಎಲ್ಲ ಹೋರಾಟಗಳ ಫಲವಾಗಿ ಸ್ವಾತಂತ್ರ್ಯ ಬಂದಿದೆ ಬಂದ ನಂತರ ಕೂಡ ಮೈಸೂರಿನಲ್ಲಿ ಇದ್ದಂಥ ಮೈಸೂರು ಒಡೆಯರು ಜವಾಬ್ದಾರಿ ಸರ್ಕಾರ ಸ್ಥಾಪಿಸೋದಕ್ಕೆ ರೆಡಿ ಇರೋದಿಲ್ಲ ಅವತ್ತು ಸ್ವಾತಂತ್ರ್ಯ ದಿನ ಏನು ಆಗಸ್ಟ್ ಹದಿನೈದರಂದು ರಾಷ್ಟ್ರಧ್ವಜವನ್ನು ಕೂಡ ಮೈಸೂರು ಸಂಸ್ಥಾನದಲ್ಲಿ ಹಾರಿಸಿರೋದಿಲ್ಲ ಆದರೆ ಒಂದು ಸಮಸ್ಯೆ ಅಂದರೆ ಇಲ್ಲಿ ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ ಏನು ರಾಜ್ಯಗಳೆಲ್ಲ ಭಾರತ ಒಕ್ಕೂಟಕ್ಕೆ ಸೇರ್ಪಡೋಕ್ಕೆ ಸಹಿ ಹಾಕ್ಲಾಗ್ತಾ ಇತ್ತು ಅದಕ್ಕೆ ಒಪ್ಕೊಂಡಿದ್ದಾರೆ ಆದರೆ ರಾಷ್ಟ್ರಧ್ವಜ ಹಾರಿಸೋಕೆ ರೆಡಿ ಇಲ್ಲ ಬೇರೆ ಥರದ ಪ್ಲ್ಯಾನ್ಗಳನ್ನು ಮಾಡ್ತಾ ಇರ್ತಾರೆ ಈ ಥರದ ವರ್ತನೆಗೆ ಪಿತೂರಿ ಯಾರ್ದಿರ್ಬೋದು ಆರ್ಕಾಟ್ ಮತ್ತು ತಂಬು ಇರ್ಬೋದು ಅಲ್ಲಿ ದಿವಾನರು ಮತ್ತು ಅಲ್ಲಿನ ಮಂತ್ರಿ ಮಂಡಲದಲ್ಲಿದ್ದಂಥವ್ರದ್ದು ಅನ್ನೋ ಕಾರಣಕ್ಕೆ ಆರ್ಕಾಟ್ ಬಾಯ್ಕಾಟ್ ತಂಬುಚಟ್ಟಿ ಚಟ್ಟಕಟ್ಟಿ ಎಂಬ ಪ್ರತಿಭಟನೆಯನ್ನು ಆರಂಭಿಸಿ ಕೆ ಸಿ ರೆಡ್ಡಿಯವರು ತಾನೇ ಡಿಕ್ಟೇಟರ್ ಅಂತ ಅರಮನೆ ಮುಂದೆ ಸಕ್ ಸತ್ಯಾಗ್ರಹ ಮಾಡೋಕ್ಕೆ ರೆಡಿಯಾಗ್ತಾರೆ ಈ ಸತ್ಯಾಗ್ರಹದ ಫಲವಾಗಿ ಅಕ್ಟೋಬರ್ ಇಪ್ಪತ್ನಾಲ್ಕು ನೈನ್ಟೀನ್ ಫಾರ್ಟಿ ಸೆವೆನ್ ಜವಾಬ್ದಾರಿ ಸರ್ಕಾರ ಸ್ಥಾಪಿಸಲು ಮೈಸೂರು ಸರ್ಕಾರ ಮೈಸೂರು ರಾಜ್ಯದವರು ಒಪ್ಕೋತಾರೆ ಅಕ್ಟೋಬರ್ ಇಪ್ಪತ್ತೇಳರಂದು ಕೆ ಸಿ ರೆಡ್ಡಿಯವರು ನಾಡಿನ ಮೊದಲ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ತಗೋತಾರೆ ಹೀಗೆ ನಮ್ಮ ಹೋರಾಟ ಮುಂದುವರ್ಕೊಂಡು ಬಂತು ಅಲ್ಲಿಗೆ ಸ್ವಾತಂತ್ರ್ಯ ಹೋರಾಟ ಮುಗ್ದೋಯ್ತಾ ಇಲ್ಲ ಸ್ನೇಹಿತರೆ ಹೈದರಾಬಾದಿ ವಿಮೋಚನೆ ಆಗಿಲ್ಲ ಭಾರತದ ಒಕ್ಕೂಟದ ಸಮಸ್ಯೆಯಲ್ಲೂ ಕೂಡ ಇದು ಹೈದರಾಬಾದ್ ಸಮಸ್ಯೆ ಆಗಿತ್ತು ನಮ್ಮ ಕರ್ನಾಟಕದ ಹಲವಾರು ಜಿಲ್ಲೆಗಳು ಹೈದರಾಬಾದ್ ಸಂಸ್ಥಾನದಲ್ಲಿದ್ದಾವೆ ಅವುಗಳು ವಿಮೋಚನೆ ಆಗದೆ ಅವು ಕರ್ನಾಟಕ ವಿಮೋಚನೆ ಆಯಿತು ಅಂತ ಹೇಳೋಕೆ ಬರಲ್ಲ ನಿಜಾಮದರು ಸ್ವತಂತ್ರ ಆಗಬೇಕು ಅಂತ ಬಯಸಿರ್ತಾರೆ ರಜಕಾರರು ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಕಾಸಿಂ ರಜ್ವಿ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇರ್ತಾರೆ ತುಂಬ ಜನ ಹಿಂದೂಗಳ ಮೇಲೆ ಹೆರಾಸ್ಮೆಂಟ್ಗಳಾಗ್ತಾ ಇರ್ತಾವಲ್ಲಿ ಆ ಟೈಮ್ನಲ್ಲಿ ಕೇಂದ್ರ ಸರ್ಕಾರದ ಗೃಹ ಸಚಿವರಾದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹೈದರಾಬಾದನ್ನು ಹೀಗೆ ಬಿಟ್ಟರೆ ಅದು ಮಗ್ಗಲ ಹುಣ್ಣಾಗಿ ಉಳ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಅದ್ರ ಮೇಲೆ ಪೊಲೀಸ್ ಕಾರ್ಯಾಚರಣೆ ನಡೆಸ್ತಾರೆ ಸೆಪ್ಟೆಂಬರ್ ಹದಿಮೂರರಂದು ಆಗುತ್ತೆ ಕೇವಲ ನಾಲ್ಕು ದಿನದಲ್ಲಿ ವಾರ್ ಫಿನಿಶ್ ಸೆಪ್ಟೆಂಬರ್ ಹದಿನೇಳಕ್ಕೆ ಹೈದರಾಬಾದ್ ಸಂಪೂರ್ಣವಾಗಿ ಭಾರತ ಸರ್ಕಾರದ ಹಿಡಿತಕ್ಕೆ ಬರುತ್ತೆ ಆ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಕಲ್ಯಾಣ ಕರ್ನಾಟಕ ಅಂತ ನಾವು ಕರಿತೀವಿ ಆ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ ಹದಿನೇಳರಂದು ಸ್ವಾತಂತ್ರ್ಯ ದಿನ ಆಚರಿಸ್ತೀವಿ ಯಾಕಂದರೆ ನಿಜವಾಗಲೂ ಸ್ವಾತಂತ್ರ್ಯ ಆಗಿದ್ದು ಸೆಪ್ಟೆಂಬರ್ ಹದಿನೇಳಕ್ಕೆ ಇದಿಷ್ಟು ಕರ್ನಾಟಕ ಇತಿಹಾಸದ ಪ್ರಮುಖ ಘಟನಾವಳಿಗಳು ಅಂದರೆ ಕ್ವಿಕ್ ಗ್ಲ್ಯಾನ್ಸನ್ನು ಮಾಡ್ಕೊಂಬಂದಿದ್ದೀನಿ ಭಾನುವಾರ ಪರೀಕ್ಷೆ ಇರೋ ಕಾರಣಕ್ಕಾಗಿ ಇದರ ವಿಸ್ತೃತವಾದ ತರಗತಿಯನ್ನು ಮುಂಬರುವ ದಿನಗಳಲ್ಲಿ ಮಾಡೋ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಮಸ್ಕಾರ